ಇಂದಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೀಪಕ್ ಕಾಮತ್ ಹೇಳಾರೆ. ಇವತ್ತು ನಮ್ಮ ಜೊತೆ ಅವರು ವಿಶೇಷ ವ್ಯಕ್ತಿ ಇದ್ದಾರೆ. ಕೋಸ್ಟಲ್ ವುಡ್ ನಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಒಂದು ಫಿಲ್ಮ್ ನ ಡೈರೆಕ್ಷನ್ ಮಾಡಿ ಕೋಸ್ಟಲ್ ವುಡ್ ನ ಅತಿ ಕಿರಿಯ ವಯಸ್ಸಿನ ಡೈರೆಕ್ಟರ್ ಎನ್ನುವಂತಹ ಖ್ಯಾತಿಯನ್ನ ಪಡೆದಿರುವ ಶ್ರೀಶಾ ಹೇಳಾರೆ ಅವರು ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಿ? ನಾನು ಸೂಪರ್, ನೀವು ಹೇಗಿದ್ದೀರಾ? ಸರ್ ನಾನು ಕೂಡ ಚೆನ್ನಾಗಿದ್ದೀನಿ. ಸರ್, ಚಿಟ್ ಚಾಟ್ ವಿತ್ ಶ್ರೀಶಾ ಹೇಳಾರೆ ಅಂತ ಒಂದು ಪೋಸ್ಟರ್ ಅನ್ನು ನಾವು ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ವಿ. ಆ ಪೋಸ್ಟರ್ ಅನ್ನು ನಿಮ್ಮ ಅಭಿಮಾನಿಗಳು ಮತ್ತು ನಿಮ್ಮ ಸ್ನೇಹಿತರು ನೋಡಿ ಒಂದಷ್ಟು ಪ್ರಶ್ನೆಗಳನ್ನು ನಮಗೆ ವಾಟ್ಸ್ಆಪ್ ಮುಖಾಂತರ ಕಳಿಸಿದ್ದಾರೆ. ಅದರಲ್ಲಿ ನಾವು ಆಯ್ದ ಪ್ರಶ್ನೆಗಳನ್ನ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಕೇಳ್ತಾ ಇದ್ದೇವೆ. ನಿಮಗೆ ನೀವು ಈ ಕಾರ್ಯಕ್ರಮದ ಮುಖಾಂತರ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕು. ಖಂಡಿತ. ಸರಿ ಸರ್. ಸರ್, ಗ್ರಾಮೀಣ ಭಾಗದಲ್ಲಿ ಹುಡ್ತೀರಿ, ಗ್ರಾಮೀಣ ಭಾಗದಲ್ಲಿ ಬೆಳಿತೀರಿ, ಸದ್ದಿಲ್ಲದೆ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತೀರಾ, ಹೇಗೆ ಎಂಟ್ರಿ ಆದ್ರಿ ಸರ್? ಸದ್ದಿಲ್ಲದ ಅಂತ ಹೇಳಿದ್ರೆ ಆಕ್ಚುಲಿ ಪಯಣ ಇದು 6-7 ವರ್ಷದ ಹಿಂದಿನ ಪಯಣ. ನಮ್ಮ ಊರವರಿಗೆ ಗೊತ್ತಿತ್ತು ಹೊರತು ಹೊರಗಿನವರಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಶಾರ್ಟ್ ಮೂವಿ, ಆಲ್ಬಮ್ ಸಾಂಗು, ಡ್ರಾಮಾ ಆತರ ಅಲ್ಲಿಂದ ಶುರುವಾದ ಪಯಣ ಈಗ ಫಿಲ್ಮ್ ತನಕ ಬಂದು ನಿಂತಿದೆ. ಹೀಗೆ ಫಿಲ್ಮ್ ಬರ್ಲಿಕ್ಕೆ ಅದೇನು ಸುಲಭ ದಾರಿ ಅಲ್ಲ, ನಿಮ್ಗೆ ಗೊತ್ತಿದೆ. ಆಕ್ಚುಲಿ ನೀವು ಸಹ ಒಂದು ಆರ್ಟಿಸ್ಟ್, ನಿಮ್ಗೆ ಗೊತ್ತಿದೆ. ಹೀಗೆ ಅದು 7 ವರ್ಷದ ಪ್ರಯಾಣದಿಂದ ಇಲ್ಲಿ ತನಕ ಬಂದಿದೆ. ಸರ್, ನಿಮ್ಮ ಅಭಿಮಾನಿಗಳದ್ದು ಒಂದು ಪ್ರಶ್ನೆ ಕೇಳ್ತೇನೆ, ಯಾವ ರೀತಿ ಪ್ರಶ್ನೆ ಉಂಟು ಅಂತ ನೋಡುವ. ಉಮೇಶ್ ಆಚಾರ್ಯ ಉಡುಪಿಯವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಮೊದಲ ಬಾರಿ ಬೆಳ್ಳಿ ಪರದೆಯಲ್ಲಿ ಶಕಲಕ ಬೂಮ್ ಎನ್ನುವ ಸಿನಿಮಾವನ್ನ ಮಾಡಿದ್ದೀರಿ, ಸಿನಿಮಾ ಮಾಡಿದ ನಂತರ ನಿಮ್ಗೆ ತೃಪ್ತಿ ಸಿಕ್ಕಿತ ಅಥವಾ ಸಿನಿಮಾಕ್ಕೊಂದು ಕೈ ಹಾಕಬಾರ್ದಪ್ಪ ಎನ್ನುವಂತಹ ನಕಾರಾತ್ಮಕತೆ ಮೂಡಿತ ಅನ್ನುವಂಥದ್ದು? ಇಲ್ಲ, ನಕಾರಾತ್ಮಕ ಯಾವುದೂ ಇಲ್ಲ. ಉಮೇಶ್ ಸರ್ ಇವರು ಪರಿಚಯ ಆದದ್ದು ಫೇಸ್ಬುಕ್ ಮೂಲಕ. ಇವರು ಸಾಹಿತಿ, ತುಂಬಾ ಒಳ್ಳೆ ಸಾಹಿತಿ, ಹಲವಾರು ಪ್ರಶಸ್ತಿಗಳು ಪಡ್ಕೊಂಡಿದ್ದಾರೆ ಸಾಹಿತಿಯಲ್ಲಿ. ಕ್ವಶನ್ ತೃಪ್ತಿಯಾಗಿದ ಅಂತ ಹೇಳಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ತೃಪ್ತಿ ಖಂಡಿತ. ನಾವು ಫಿಲ್ಮ್ ಮಾಡುದು ಜನಗಳಿಗೋಸ್ಕರ, ಎಂಟರ್ಟೈನ್ಮೆಂಟ್. ಫಿಲ್ಮ್ ಅಂದ್ರೆ ಎಂಟರ್ಟೈನ್ಮೆಂಟ್. ಜನಗಳಿಗೆ ತೃಪ್ತಿ ಆದ್ರೆ ನಮಗೂ ತೃಪ್ತಿ ಆದಾಗೆ. ಇದು ವೆರೈಟಿ ಇರುವಂತ ಫಿಲ್ಮ್, ಒಂದು ಟೋಟಲ್ ಆಲ್ ಓವರ್ ಒಂದು ಪ್ಯಾಕೇಜ್, ಫಿಲ್ಮ್ ಪ್ಯಾಕೇಜ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಜನಗಳಿಗೆ ಖಂಡಿತ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇರುವಂತಹ ಮೂವಿ ಇರುವುದರಿಂದ ಜನಗಳಿಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಖಂಡಿತ ಒಂದು ಹೋಪ್ ಉಂಟು. ಜನಗಳಿಗೆ ಅದನ್ನ ನೋಡಿ ತೃಪ್ತಿ ಆದ್ರೆ ಖಂಡಿತ ನಮ್ಗೂ ತೃಪ್ತಿ. ಕೋಸ್ಟಲ್ ವುಡ್ ನ ಯಂಗ್ ಡೈರೆಕ್ಟರ್ ಎನ್ನುವಂತಹ ಖ್ಯಾತಿಯನ್ನ ಪಡೆದಿದ್ದೀರಿ ನೀವು. ನೀವು ಸಿನಿಮಾಕ್ಕೆ, ಸಿನಿಮಾ ರಂಗಕ್ಕೆ ಹೋಗೋದಕ್ಕಿಂತ ಮುಂಚೆ ಶ್ರೀಶಾ ಹೇಳಾರೆ ಅವರು ಹೇಗಿದ್ರು? ಈ ಕ್ವಶನ್ ಆಕ್ಚುಲಿ ಇದು ಇಂಡಸ್ಟ್ರಿಗೆ ಬರುವುದೇ ಒಂದು ಡಿಫ್ರೆಂಟ್ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಹೆಚ್ಚಿನವ್ರು ಕಲ್ತು ಬರ್ತಾರೆ ಅಥವಾ ಬಂದು ಕಲಿತಾರೆ. ನಾನು ಸೆಕೆಂಡ್ ಕ್ಯಾಟಗರಿಯಲ್ಲಿ ಬಂದು ಕಲ್ತದ್ದು. ಯಾಕಂತ ಹೇಳ್ಬೇಕಾದ್ರೆ ಈ ಇಂಡಸ್ಟ್ರಿಗೆ ಬರ್ಲಿಕ್ಕೆ ಒಂದು ಕಾರಣ ಅಂದ್ರೆ ಒಂದು ಗುರುಗಳಂತ ಹೇಳ್ಬೋದು, ಶಶಿ ಹಿರ್ಲಲ್ ಅಂತೇಳಿ, ಅವರು ಶಿರ್ಲಲ್ನವರು. ಅವು ಏನಾಗಿತ್ತು ಅಂತ ಹೇಳಿದ್ರೆ, ಇದೊಂದು ಅವಾಗ ಇರುವಂತ ಸಿಂಪಲ್ ಕೀಪ್ಯಾಡ್ ಮೊಬೈಲ್ಗಳು, ವಾಟ್ಸಪ್ ಎಲ್ಲ ಇರ್ಲಿಲ್ಲ. ಸುಮಾರು 7-8 ವರ್ಷಗಳ ಹಿಂದೆ ಒಂದು ಸರನ್ನಾಗಿ ಒಂದು ಟೆಕ್ಸ್ಟ್ ಮೆಸೇಜ್ ಬಂತು, ನಿಮ್ಗೆ ಈ ತರ ಇದು ಆಕ್ಟಿಂಗ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಅಂತೇಳಿ. ಶಾಕ್ ಆಯ್ತು, ಅರೆ ಇದೇನು ಈ ತರ ಕ್ವಶನ್ ಬರ್ತಿದೆ ಅಂತೇಳಿ. ಆದ್ರೆ ನೋಡುವ, ಆದ್ರೆ ನಮ್ಗೆ ಸ್ವಲ್ಪ ಕಾಲೇಜ್ ಲೈಫ್ ಅಲ್ಲೆಲ್ಲ ಪ್ರೈಮರಿ ಅಲ್ಲೆಲ್ಲ ಆರ್ಟಿಸ್ಟ್ ಅಂದ್ರೆ ನಮ್ಗೆ ಇದು ತುಂಬಾ ಇದು ಎಲ್ಲ ಮಾಡ್ತಿದ್ದೆ, ಎಂತದ್ದು ಆಕ್ಟಿಂಗ್ ಎಲ್ಲ ಮಾಡ್ತಿದ್ದೆ. ಸೊ ಆರ್ಟಿಸ್ಟ್ ಲೈಫ್ ಅಲ್ಲಿ ಇತ್ತು ನಮ್ದು. ಆದ್ರೆ ಇದು ಸಡನ್ ಆಗಿ ಟಿವಿಗೆ ಬರುದು, ಇದು ಮಾಡ್ತೀರಾ, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತೀರಾ ಅಂತ ಕ್ವಶನ್ ಇದು ಬಂದಾಗ ಶಾಕ್ ಆಯ್ತು. ಸೊ ತುಂಬಾ ಖುಷಿಯಲ್ಲಿ ರಿಪ್ಲೈ ಮಾಡಿದೆ. ಹೀಗೆ ರಿಪ್ಲೈ ಮಾಡಿ ನೋಡ್ಬೇಕಾದ್ರೆ ನಮ್ಮ ಇಲ್ಲಿ ಸೀರಿಯಲ್ ಅವರೇ, ಅವ್ರು ಸೀರಿಯಲ್ ಮಾಡ್ತಾ ಇದ್ರು, ಕಾರ್ಣಿಕದ ಸತ್ಯಗಳು ಚಂದನದಲ್ಲಿ ಬರ್ತಾ ಇತ್ತು, ಅವ್ರ ಆಪ್ಷನ್ ಕೊಟ್ರು ಅದರಲ್ಲಿ. ಸೊ ಹೀರೋನ ತಮ್ಮನವರು ಅದರಲ್ಲಿ ಆಕ್ಟ್ ಮಾಡಿದೆ. ಅಲ್ಲಿಂದ ಶುರುವಾದ ಜರ್ನಿ ಅದು. ಅಲ್ಲಿಂದ ಒಂದು ರಂಜಿತ್ ಅಂತ ಹೇಳಿ ನಮ್ಮ ಕರ್ತಾರದವರು, ಅವ್ರ ಜೊತೆ ಒಂದು ಆಲ್ಬಮ್ ಸಾಂಗ್ ಮಾಡಿದೆ. ಅವರು ಸಿಂಗ್, ಅವ್ರ ಸಾರ್ ಲಿರಿಕ್ಸ್ ಬರೀತಾರೆ, ಸಿಂಗ್ ಮಾಡ್ತಾರೆ. ಅವ್ರ ಜೊತೆ ಒಂದು ಆಲ್ಬಮ್ ಸಾಂಗ್ ಮಾಡಿದೆ, ಆತ್ಮೀಯ ಗೆಳೆಯ ಅಂತೇಳಿ. ಅದ್ರ ಜೊತೆ ಪ್ರದೀಪ್ ಅವ್ರ ಜೊತೆ ಅವರು ಒಂದು ಆತ್ಮೀಯ ಅಂತ ಹೇಳಿ ಶಾರ್ಟ್ ಮೂವಿ ಮಾಡಿದೆ. ಆನಂತರ ಒಂದೊಂದೊಂದೊಂದು ಜರ್ನಿ ಶುರು ಆಯ್ತು. ಆಲ್ಬಮ್ ಸಾಂಗ್ ಬಂತು, ಆನಂತರ ಶಾರ್ಟ್ ಮೂವಿ ಎಲ್ಲಾನು ಮುಂದೆ 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 ಬಂತು. ಲೇಟೆಸ್ಟ್ ಆಗಿ ಪ್ರಾರಬ್ಧ ಅಂತೇಳಿ ಸುತಿನ್ ಶೆಟ್ಟಿ, ನಮ್ಮ ಇವರು ಅಭಿಲಾಷ್ ಪೂಜಾರಿ ಅವರ ನಾವೊಂದು ಟೀಮ್ ಮಾಡಿಕೊಂಡು, ನಾವು 4-5 ಜನ ಟೀಮ್ ಮಾಡಿಕೊಂಡು ಒಂದು ಅತ್ಯುತ್ತಮ ಕತೆ ಮಾಡಿ ಒಳ್ಳೆ ಸಂಭಾಷಣೆಯವರು ನಮ್ಮ ಸುತಿನ್ ಶೆಟ್ಟಿ ಅವ್ರು ಕೊಟ್ರು. ಆ ಕಥೆಯೊಂದಿಗೆ ಸೇರಿ ಒಂದು ಒಳ್ಳೆ ನಮ್ಮ ಆರ್ಜೆ ತ್ರಿಶೂಲ್ ಅಂತೇಳಿ ಗೊತ್ತಿದೆ ಮ್ಯಾಂಗ್ಳೂರಲ್ಲಿ, ತ್ರಿಶೂಲ್ ಅವ್ರ ಜೊತೆ ಸೇರಿ ನಮ್ಮ ಸಂದೀಪ್ ಬಾರಡಿ ಅವರು, ಮತ್ತೊಂದು ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ನಮ್ಮ ಟೀಮ್ನವರು ಸೌಮ್ಯ ಆರ್ಮೆಂಡನ್, ಅವರು ಈಗ ಪಾರು ಸೀರಿಯಲ್ ಅಲ್ಲಿದ್ದಾರೆ.
ಅಂದ್ರೆ ನಮ್ ಜೊತೆನೆ ಇದ್ದು ನಮ್ಮ ಟೀಮ್ ಅಲ್ಲೇ ಇದ್ದು ಈಗ ಒಳ್ಳೆ ಪೊಸಿಷನ್ ಹೋಗಿದೆ, ಖುಷಿಯ ವಿಚಾರ. ಇದೆಲ್ಲ ನಮ್ಮ ಟೀಮ್ ಆಗಿ ಒಂದು ಕನಸು ಕ್ರಿಯೇಷನ್ ಅಂತ ಹೇಳಿ ಟೀಮ್ ಆಗಿ ನೀವು ಸಹ ಇದ್ದೀರಾ ಕನಸು ಕ್ರಿಯೇಷನ್, ನಿಮ್ಗೂ ಗೊತ್ತಿದೆ ಹೇಗೆ ಬಂದ್ವಿ ಅಂತ ಹೇಳಿ. ಆ ಟೀಮ್ ಕಟ್ಕೊಂಡು ಈಗ ಬಂದ್ವಿ, ಅದು ಪ್ರಾರಬ್ಧ ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಈಗ ಆಲ್ಮೋಸ್ಟ್ 2-3 ಮೂವಿ ಇದು ಕಾಂಪಿಟೇಷನ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಅನೌನ್ಸ್ಮೆಂಟ್ ಇನ್ ಆಗ್ಬೇಕು. ಸೊ ಅದು ಯಾವ ಕ್ಯಾಟಗರಿ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳಿ ಇನ್ ಆಗುತ್ತೆ. ಅದೇ ತರ ಈ ತರ ಒಂದು ಜರ್ನಿ ಬಂದಿದೆ. ಆನಂತರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಒಳ್ಳೆ ಸಪೋರ್ಟ್. ಯಾಕೆ ಅಂತ ಹೇಳಿದ್ರೆ ಮೊದಲು ಫ್ರೆಂಡ್ಸ್ ಆಗ್ಲಿ ಯಾರಾಗ್ಲಿ ದಾಯಿಗೆ ಪಾಪ ಅಂತೇಳಿ ನಮ್ಮ ಸ್ವಲ್ಪ ಇರುತ್ತೆ, ಬಂಗೊಂಡು ಅದೇ ಸ್ವಲ್ಪ ಬಂಗೊಂಡು ಎಲ್ಲ ಹೇಳ್ತಾರೆ. ಅದೇ ಮತ್ತೆ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿದ್ರು ಸ್ವಲ್ಪ ನೋಡುದು ಸ್ವಲ್ಪ ಇದರ ಇರುತ್ತೆ. ಗರ್ಲ್ಸಿಗಂತ ತುಂಬಾ ಇರುತ್ತೆ, ಬಾಯ್ಸಿಗಾದ್ರೆ ತೊಂದ್ರೆ ಜಿ ಅಂತ ಹೇಳ್ತಾರೆ. ಆದ್ರೆ ಗರ್ಲ್ಸಿಗೆ ತುಂಬಾ ಟಫ್ ಇರುತ್ತೆ. ಆದ್ರೆ ಇವಾಗ ನಮ್ಗೆ ಹೇಳ್ತಾರೆ ಫ್ಯಾಮಿಲಿಯಲ್ಲಿ ಬೊಡ್ಚಿ ಅದು ಬೇಡ ಆತರ ಇರುತ್ತೆ. ಬಟ್ ಅದು ಆ ಬೋಡು ಬೊಡ್ಚಿ ಅಂತ ಹೇಳಿ ಬೇಕು ಬೇಡ ಅಂತ ಹೇಳಿ ಆ ನಡುವೆ ಒಂದು ಬಂದಾಗ ಏನೋ ಒಂದು ತೃಪ್ತಿ ಸಿಕ್ಕಿದೆ. ಅದೀಗ ನಮ್ಮ ಈ ನೆಕ್ಸ್ಟ್ ಈ ಫೈನಲ್ ನಮ್ಗೆ ಈ ಸ್ಟೇಜ್ ಗೆ ಬಂದು ನಿಲ್ಸಿದವರು ಪ್ರೊಡ್ಯೂಸರ್ ಸರ್. ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ, ನಮ್ಮ ನಾವು ಏನ್ ಕೆಲಸ ಮಾಡ್ತೇನೆ ಅಲ್ಲಿಯ ಇವರು ಯಾರು ಸಿಇಒ ಜನರಲ್ ಮ್ಯಾನೇಜರ್ ನಿತ್ಯಾನಂದ್ ಸರ್, ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಂಗೆ ಸ್ಟ್ರೆಂತ್ ತುಂಬಿದ್ದು, ನಂಗೆ ಈ ತರ ಮಾಡ್ತಿ ಅಂತ ಹೇಳಿದ್ದು, ಸಣ್ಣ ಪುಟ್ಟಗಳಿಂದ ದೊಡ್ಡಕ್ಕೆ ಕೈ ಹಾಕ್ಲಿಕ್ಕೆ ಇದು ಸಪೋರ್ಟ್ ಕೊಟ್ಟದ್ದೇ ಅವರು. ಅವರಾಗ್ಲಿ ಅಭಿಲಾಷ್ ಪೂಜಾರಿ ಅವರಾಗ್ಲಿ ಚಿತ್ತನ್ ಶೆಟ್ಟಿ ಅವರಾಗ್ಲಿ ಸೌಮ್ಯ ಆರ್ಮೆಂಟರ್ ಇವರು ನಮ್ಮ ಟೀಮ್ ಅಲ್ಲಿ ಇದ್ದವರು. ಇವರ ಸಪೋರ್ಟ್ ಇಲ್ಲದಿದ್ರೆ ನಂಗೆ ಮುಂದೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಅದಾದ ನಂತರ ಸೆಕೆಂಡ್, ಖಾಲಿ ಮುಂದೆ ಬಂದ್ರೆ ಸಾಕಾಗುದಿಲ್ಲ, ಅದನ್ನ ಜನಗಳಿಗೆ ರೀಚ್ ಮಾಡ್ಬೇಕು. ಖಂಡಿತವಾಗಿಯೂ ದೀಪಕ ಮತ್ ನೀವು ರಾಮ ಜಕ್ಕರ್ ವಂದನರೈ ಅವರು ಮತ್ತೆ ನಮ್ಮ ಶ್ರೀ ಅಂತ ಹೇಳಿ ಲಾ ಕಾಲೇಜ್ನವರು ಆ ಮೀಡಿಯಾದಲ್ಲಿ ಪಬ್ಲಿಸಿಟಿ ಕೊಟ್ಟವರೇ ಇವರು. ಯಾಕಂತ ಹೇಳಿದ್ರೆ ಒಂದು ಆರ್ಟಿಸ್ಟ್ಗೆ ಮುಖ್ಯ ನಾವು ಏನ್ ಮಾಡ್ತೇವೆ ಅದನ್ನು ಜನಗಳಿಗೆ ತಲುಪಿಸುವುದು ಮೀಡಿಯಾದವರು ಖಂಡಿತ. ಆ ಮೀಡಿಯಾದ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಸಪೋರ್ಟ್, ನಾವ್ ಏನು ಮುಂದೆ ಬರಕಾಗಲ್ಲ. ಮತ್ತೆ ಪಬ್ಲಿಸಿಟಿ ಆಗ್ಲಿ ಎಲ್ಲದರಲ್ಲೂ ಆಗ್ಲಿ ಇವಾಗ ನಮ್ಗೆ ಸಪೋರ್ಟ್ ಕೊಡ್ತಿದ್ದಾರೆ ಇವ್ರು ಸಹ, ಅಶೋಕ್ ಸರ್ ಸರ್ ಸಹ, ಅವ್ರದ್ ಸಹ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈಗ ನಾವ್ ಏನು ಇಂಟರ್ವ್ಯೂ ಮಾಡ್ತೇವೆ ಅಥವಾ ಏನು ಮೀಡಿಯಾಗೆ ಪಬ್ಲಿಸಿಟಿ ಮಾಡ್ತೇವೆ ಎಲ್ಲಾ ಮೀಡಿಯಾದವರು ಸಹ ನಮ್ಗೆ ಇಂಪಾರ್ಟೆಂಟ್ ಆಗಿದ್ದಾರೆ. ಪ್ರತಿಯೊಬ್ರು ಸಹ ನ್ಯೂಸ್ ಅಲ್ಲಿ ಆಗ್ಲಿ ಮೀಡಿಯಾದಲ್ಲಾಗ್ಲಿ ಪ್ರತಿಯೊಂದ್ರು ಸಹ ಅಂದ್ರೆ ನಿಮ್ಗೆ ಮಾಧ್ಯಮ ಜೊತೆಯಾಗಿ ನಿಂತಿದೆ. ಯಾಕಂತ ಹೇಳಿದ್ರೆ ಅವ್ರನ್ನ ಇಲ್ಲದಿದ್ರೆ ನಾವು ಏನು ಇಲ್ಲ. ಹೌದು, ಫಸ್ಟ್ ಆಫ್ ಆಲ್ ನಾವು ಈಗ ಏನೋ ಮಾಡ್ಕೊಂಡು ಹೋಗ್ತೀವಿ, ಜನಗಳಿಗೆ ತಲುಪಬೇಕಲ್ವಾ. ಹೌದು, ಅದು ಅದು ಮುಖ್ಯ. ಸರ್, ನಿಮ್ಮ ನಿರ್ದೇಶನದ 2 ಮೂವಿಗಳು ನ್ಯಾಷನಲ್ ಲೆವೆಲ್ ಫಿಲ್ಮ್ ಫೆಸ್ಟಿವಲ್ ಗೆ ಆಯ್ಕೆಯಾಗಿದ್ದು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅದು ಆ ನ್ಯೂಸ್ ನಿಮ್ಗೆ ಕೇಳಿದಾಗ ಒಂದ್ ತಕ್ಷಣ ನಿಮ್ಮ ಮೊದಲ ಪ್ರತಿಕ್ರಿಯೆ ಹೇಗಿತ್ತು, ಅದರ ಹಿಂದಿನ ಪರಿಶ್ರಮ ಯಾವ ರೀತಿ ಇತ್ತು? ಪ್ರತಿಕ್ರಿಯೆ ಹೇಳ್ಬೇಕಾದ್ರೆ ಅದೇ ನಿಮ್ಮ ಸೆಕೆಂಡ್ ಕ್ವಶನ್ ಗೆ ಫಸ್ಟ್ ಕ್ವಶನ್ ಆನ್ಸರ್. ಯಾಕಂತ ಹೇಳಿದ್ರೆ ಪರಿಶ್ರಮದಿಂದಲೇ ಅಲ್ಲಿ ತನಕ ಹೋಯ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಡೀ ಟೀಮ್ ನ ಪರಿಶ್ರಮ, ಒಬ್ರದ್ ಅಂತ ಹೇಳಿಕ್ಕಿಲ್ಲ. ಯಾಕಂದ್ರೆ ಒಬ್ಬ ಮಾಡಿದಂತೆ ಒಬ್ಬ ಸ್ಟೋರಿ ಬರೆದ್ರೆ ಇನ್ನೊಬ್ರು ಅದನ್ನ ಸಂಭಾಷಣೆ ಬರೀತಾರೆ, ಕ್ಯಾಮರಾಮ್ಯಾನ್ ಎಡಿಟರ್ ಪ್ರತಿಯೊಂದು ಸಹ ಮಾಡ್ತಾರೆ. ಫಸ್ಟ್ ಗೆ ನಮ್ಮ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆದದ್ದು ದೃಶ್ಯಂ ಅಂತೇಳಿ ಯಜ್ನೇಶ್ ಶೆಟ್ಟಿ ಅವರು ಸ್ಟೋರಿ ಬರ್ತಿದ್ರು. ಅದಕ್ಕೆ ನಾನೇ ಡಿ ಒ ಪಿ ಮಾಡಿ ಎಡಿಟಿಂಗ್ ಮಾಡಿ ಡೈರೆಕ್ಷನ್ ಮಾಡಿದ್ದೆ. ಒಳ್ಳೆ ಒಂದು ಸೋಷಿಯಲ್ ಮೆಸೇಜ್ ಅದು, ಹೆಣ್ಣಿನ ಶೋಷಣೆ ಬಗ್ಗೆ ಮಾಡಿರುವಂತದ್ದು ಒಂದು ಮೆಸೇಜ್, ಒಳ್ಳೆ ಸ್ಟೋರಿ ಮಾಡಿ. ಅದಾದ ನಂತರ ಇದು ಯಾವುದು ಪ್ರಾರಬ್ಧ ಅಂತ ಹೇಳಿ ಅದು ಸರ್, ಅದು ಆಕ್ಚುಲಿ ತುಂಬಾ ಹಿಟ್ ಆದ ಶಾರ್ಟ್ ಮೂವಿ. ಅಂದ್ರೆ ನ್ಯಾಷನಲ್ ಲೆವೆಲ್ ಹೋಗಿ ಎಲ್ಲ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿದೆ. ಸ್ಟೋರಿ ಎಲ್ಲಾಗ್ಲಿ ಡೈರೆಕ್ಷನ್ ಆಗ್ಲಿ ಎಡಿಟಿಂಗ್ ಆಗ್ಲಿ ಎಲ್ಲ ಇದರಲ್ಲಿ ನಾಮಿನೇಟ್ ಆಗಿದೆ. ಅಂಡ್ ಈವನ್ ಇದು ಎಲ್ಲಾ ಲ್ಯಾಂಗ್ವೇಜ್ ಇದ್ದು ಶಾರ್ಟ್ ಮೂವಿ, ಒಂದೊಂದು ಭಾಷೆಯದಲ್ಲ ಎಲ್ಲಾ ಭಾಷೆಯಲ್ಲಿ ಇರುವಂತ ಒಂದು ಶಾರ್ಟ್ ಮೂವಿ, ಅದರಲ್ಲಿ ಟಾಪ್ 50 ಅಂತ ಸೆಲೆಕ್ಟ್ ಆಗಿದೆ, ಅದು ಬೇರೆ. ಸೊ ಇನ್ನು ಹೋಪ್ ಏನಾಗುತ್ತೆ ಅಂತ ನೋಡ್ಬೇಕು, ಅದ್ರ ಮೇಲೆ ಹೋಪ್ ಇದೆ ಬೆಸ್ಟ್ ಶಾರ್ಟ್ ಮೂವಿ ಅಂಡ್ ಬರುತ್ತೆ ಅಂತ ಹೇಳಿ ಒಂದು ಹೋಪ್, ಜನಗಳ ಆಶೀರ್ವಾದ. ಅಂದ್ರೆ ಇಡೀ ಟೀಮ್ ವರ್ಕ್ಸ್ ಗೆ ಕ್ರೆಡಿಟ್ಸ್ ಹೋಗ್ತಾರೆ, ಇಡೀ ಟೀಮ್ ವರ್ಕ್ ಗೆ. ಓಕೆ ಓಕೆ, ಇಡೀ ಕನಸು ಕ್ರಿಯೇಷನ್ ಗೆ. ಸರಿ, ರಾಜೇಶ್ ಆಚಾರ್ಯ ಪೆರ್ಡೂರ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಶ್ರೀಶಾ ಅವರೇ, ಉಡುಪಿ ಜಿಲ್ಲೆಯಲ್ಲಿ ಜನರಿಗೆ ಸಿನಿಮಾವೇ ರಚಿಸಿದ ಕಾಲಘಟ್ಟದಲ್ಲಿ ನೀವು ನಿರ್ದೇಶನಕ್ಕೆ ಧೈರ್ಯ ತೋರಿದ್ದು ಪ್ರಶಂಸನೀಯ. ನಿಮ್ಮ ನಿರ್ದೇಶನದ ಶಕಲಕ ಭೂಮಂ ಚಿತ್ರಕ್ಕೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತೇನೆ. ನಿಮ್ಮ ಮುಂದಿನ ನಿರ್ದೇಶನದಲ್ಲಿ ನಾವು ಯಾವ ಬಗೆಯ ಚಿತ್ರವನ್ನು ನಿರೀಕ್ಷಿಸಬಹುದು? ನಿಮ್ಮ ಪ್ರೀತಿಗೆ ಚಿರಋಣಿ. ಅವ್ರು ಹೇಳಿದ ಕ್ವಶನ್ ಉಡುಪಿಯಲ್ಲಿ ಜನಗಳಿಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿ, ಖಂಡಿತ. ಯಾಕಂತ ಹೇಳಿದ್ರೆ ಈಗ ಬರುವ ಮೂವಿಗಳು ಸಹ ಅದೇ ತರ ಇದೆ. ನಾ ಮೊದ್ಲು ಹೇಳಿದೆ, ಉಡುಪಿಯ ಜನಗಳು ಅಥವಾ ನಮ್ಮ ತುಳುನಾಡಿನ ಜನಗಳು ಯಾವ ತರ ಅಂದ್ರೆ ಸಾಧಾರಣದ ಮೂವಿಗಳು ಆಕ್ಸೆಪ್ಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಅಂತಹ ವೆರೈಟಿ ಫಿಲ್ಮ್ ಇದ್ರೆ ಮಾತ್ರ ಅವರು ಆಕ್ಸೆಪ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಜನಗಳ ಅಭಿರುಚಿ ಆತ ನಿಮ್ಗೆ ನಾರ್ಮಲ್ ಮೂವಿ ಅಂದ್ರೆ ನೋಡಿ 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 ಜನಗಳಿಗೂ ಬೋರ್ ಆಗಿರುತ್ತೆ.
ಆತರ ಇರುತ್ತೆ. ಜನಗಳು ಇಲ್ಲಿ ನಿಮ್ಗೆ ನಿಮ್ಗೆ ಗೊತ್ತಿದೆ, ಟೆಂತ್ ಅಲ್ಲಿ ಆಗ್ಲಿ ಸೆಕೆಂಡ್ ವಿಷಯ ಆಗಲಿ ಎಲ್ಲ ಫಸ್ಟ್ ರ್ಯಾಂಕ್ ಗಳು ಉಡುಪಿಯವರು. ಯಾಕಂತ ಹೇಳಿದ್ರೆ ಅಷ್ಟು ಶಾರ್ಪ್ ಗಳು ಉಡುಪಿ ಮ್ಯಾಂಗ್ಳೂರು ಜನಗಳು. ಹಾಗಿರುವಾಗ ಫಿಲ್ಮ್ ಅಲ್ಲಿ ಅವ್ರು ಬಿಟ್ಕೊಡ್ತಾರ, ಅಂತಹ ಮೂವಿಗಳು ಬಂದ್ರೆ ಮಾತ್ರ ಬುದ್ಧಿವಂತರ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿ ನಮ್ದು. ಹಾಗಿರುವಾಗ ಅಂತಹ ಮೂವಿ ಕೊಟ್ರೆ ಮಾತ್ರ ಜನಗಳು ಮುಂದೆ ತಗೊಂಡು ಹೋಗ್ತಾರೆ. ನಂಗೆ ಹೋಪ್ ಇದೆ ಅಂತಹ ಮೂವಿ ಇದೆ ಅಂತ ಹೇಳಿ. ಹಾಗೆ ಮುಂದಿನ ಫಿಲಂ ಅಂತ ಹೇಳಿದ್ರೆ ಜನಗಳಿಗೆ ಈಗ ಏನ್ ಹೇಳಿದ್ರೆ ಲವ್ ಸ್ಟೋರಿ ಆಗ್ಲಿ ಅಂತದ್ದು ಸ್ವಲ್ಪ ಬಿಟ್ಟು ವೆರೈಟಿ ಸಮಥಿಂಗ್ ಕ್ರೈಮ್ ಸಸ್ಪೆನ್ಸ್ ಅಂತ ಹೇಳಿ ಒಂದು ಸ್ಟೋರಿ ಮಾಡಿದ್ದೇವೆ ನಾನು ಸುತ್ತಿನ ಅಂತ ಇಬ್ರು ಕೂತ್ಕೊಂಡು. ಕ್ರೈಮ್ ಸಸ್ಪೆನ್ಸ್ ಸ್ಟೋರಿ ಒಂದು ಫ್ರೆಂಡ್ಸ್ ಗಳ ನಡುವೆ ನಡೆಯುವಂತ ಒಂದು ಸ್ಟೋರಿ ಕ್ರೈಮ್ ಸಸ್ಪೆನ್ಸ್ ಮಾಡಿದ್ದೇವೆ. ನಂಗೆ ಬೆಟರ್ ಸಮಥಿಂಗ್ ಬಿಗ್ ಬಜೆಟ್ ಹಾಕಿ ಸ್ವಲ್ಪ ಎರಡು ಲ್ಯಾಂಗ್ವೇಜ್ ಅಲ್ಲಿ ಮಾಡುವ ಆಸೆ ನೆಕ್ಸ್ಟ್. ನಾಟ್ ಆನ್ ಸೌತ್ ಇದರಲ್ಲಿ ಹೋಪ್ ಇದೆ ಮಾಡಬಹುದು ಅಂತ ಹೇಳಿ ನೋಡ್ಬೇಕು. ಕನ್ನಡ ತುಳು ಸ್ಯಾಂಡಲ್ವುಡ್ ಗೆ ಎಂಟ್ರಿ ಆಗುವಂತ ಒಂದು ಆಸೆ ಇದೆ. ಯಾಕಂತ ಹೇಳಿದ್ರೆ ಆಸೆ ಅಂತ ಹೇಳಿದ್ರೆ ನೋಡ್ಬೇಕು ದೇವರ ಕೃಪೆ. ಈಗ ಇರುವ ಕೊರೋನಾದ ಯಾತರ ಇದೆ ಅಂತ ಹೇಳಿದ್ರೆ ಫಿಲ್ಮ್ ಇಂಡಿಯಾ ಆರ್ಟಿಸ್ಟ್ ಗಳಿಗೆ ಯಾವ್ದು ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ. ಫಿಲ್ಮ್ ರೆಡಿ ಆಗಿದೆ, ಹೇಗೆ ರಿಲೀಸ್ ಮಾಡುದು, ಓ ಟಿ ಟಿ ಬಿಡುದ, ಟಾಕೀಸ್ ಅಲ್ಲಿ ಬಿಡುದ, ಜನಗಳು ಅದನ್ನು ತಗೊಳ್ತಾರ ಅಂತ ಒಂದು ಭಯ ಇದೆ. ಲಾಕ್ಡೌನ್ ಚಿತ್ರರಂಗಕ್ಕೆ ಬಹಳಷ್ಟು ಪೆಟ್ಟನ್ನ ಕೊಟ್ಟಿದೆ ಅಲ್ವಾ? ಅದರ ಬಗ್ಗೆ ವಿನೋದ್ ಕುಮಾರ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗ ಪ್ರಸ್ತುತ ಹಲವಾರು ಸಿನಿಮಾಗಳು ತೆರೆಗೆ ಬರಲು ಸಜ್ಜಾಗಿವೆ, ಆದರೆ ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಸದ್ಯಕ್ಕೆ ಥಿಯೇಟರ್ಗಳು ಓಪನ್ ಇಲ್ಲ. ಈ ಬಗ್ಗೆ ತಮ್ಮ ಅಭಿಪ್ರಾಯವೇನು? ಒಳ್ಳೆ ಕ್ವಶನ್, ಥ್ಯಾಂಕ್ ಯು ವಿನೋದ್ ಕುಮಾರ್. ಸರ್ಕಾರ ಥಿಯೇಟರ್ಗಳು ಬಂದ್ ಮಾಡಿದ್ದು ಜನಗಳ ಒಳ್ಳೆಯಗೋಸ್ಕರ. ಈಗ ಫಿಲ್ಮ್ನವರಿಗೆ ಅದು ತುಂಬಾ ಬಂದ್ ಆಗಿದೆ, ಯಾಕಂತ ಹೇಳಿದ್ರೆ ಅದರಲ್ಲೇ ಅದರ ಒಂದು ಜೀವನ ನಡೆಸುವಂತದ್ದು. ಈಗ ಎರಡು ಆಪ್ಷನ್ ಇದೆ ಫಿಲಂ ರಿಲೀಸ್ ಮಾಡೋಕೆ, ಯಾಕಂದ್ರೆ ಒಂದು ಓ ಟಿ ಟಿ, ಒಂದು ಥಿಯೇಟರ್. ಥಿಯೇಟರ್ ಬಂದಿರೋದ್ರಿಂದ ಓ ಟಿ ಟಿಯಲ್ಲಿ ರಿಲೀಸ್ ಮಾಡ್ಬೋದು, ಆದ್ರೆ ಜನಗಳಿಗೆ ನಾವು ಏನು ಮಾಡಿದ್ದೇವೆ ಅದರ ಫೀಲ್ ಏನುಂಟು ಓ ಟಿ ಟಿಯಲ್ಲಿ ಸಿಗಲ್ಲ. ಫಿಲಂ ಅಂದ್ರೆ ಎಂಟರ್ಟೈನ್ಮೆಂಟ್, ಆ ಎಂಟರ್ಟೈನ್ಮೆಂಟ್ ಥಿಯೇಟರ್ ಅಲ್ಲಿ ಸಿಗುವಂತದ್ದು ಓ ಟಿ ಟಿಯಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ನಮ್ಮ ಆಸೆ ಏನಂತ ಹೇಳಿದ್ರೆ ಎಲ್ಲಾ ಜನಗಳು ಹೋಗಿ ಓ ಟಿ ಟಿ ಬಿಟ್ಟು ಈ ಥಿಯೇಟರ್ ಅಲ್ಲೇ ನೋಡ್ಬೇಕಂತ ಹೇಳಿ ನಮ್ಮ ಆಸೆ. ಅದಕ್ಕೋಸ್ಕರ ಯಾವತ್ತು ನಮ್ಮ ಈ ಸರ್ಕಾರ ಥಿಯೇಟರ್ ಓಪನ್ ಮಾಡ್ಲಿಕ್ಕೆ ಹೇಳ್ತದೆ ಅಲ್ಲಿ ತನಕ ನಾವು ವೇಟ್ ಮಾಡ್ತೇವೆ. ನಮ್ಮ ಫೀಲ್ ಏನುಂಟು, ನಮ್ಮ ಫಿಲ್ಮಿನ ಫೀಲ್ ಏನುಂಟು, ಅದು ಜನಗಳು ಹೋಗಿ ಥಿಯೇಟರ್ ಅಲ್ಲಿ ನೋಡ್ಬೇಕು, ಥಿಯೇಟರ್ ಅಲ್ಲೇ ಅದನ್ನು ಅನುಭವಿಸ್ಬೇಕಂತ ಹೇಳಿ ಅಲ್ಲಿ ತನಕ ವೇಟ್ ಮಾಡ್ತೇವೆ. ನಾವು ಕೂಡ ನಿರೀಕ್ಷೆಯಲ್ಲಿದ್ದೇವೆ ನಿಮ್ಮ ಶಕಲಕಭೂಮ್ ಚಿತ್ರಕ್ಕೆ ಥಿಯೇಟರ್ ಗಳಲ್ಲಿ ನೋಡ್ಲಿಕ್ಕೆ. ಸರಿ, ನಿಮ್ಮ ಅಭಿಮಾನಿ ಚೇತನ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಶ್ರೀಶಾ ಅವರೇ, ಶಾಲಾ ಮತ್ತು ಕಾಲೇಜು ದಿನಗಳಲ್ಲಿ ನಟನೆಯ ಮೂಲಕ ತಮ್ಮ ಛಾಪನ್ನು ಮೂಡಿಸಿದ್ದವರು ನೀವು. ಆ ದಿನಗಳಲ್ಲಿ ಅದೆಷ್ಟು ಬಹುಮಾನಗಳನ್ನು ಸಹ ನಟನೆಯ ಮೂಲಕ ಪಡೆದಿದ್ದೀರಿ. ಶಾಲಾ ಮತ್ತು ಕಾಲೇಜು ಸಮಯದಲ್ಲಿ ಅತ್ಯುತ್ತಮ ನಟ ಎಂದು ಬಿರುದು ಸಹ ಪಡೆದಿದ್ದೀರಿ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಈಗೀಗ ನೀವು ತಮ್ಮ ನಟನೆಯನ್ನ ಕಡಿಮೆ ಮಾಡಿದ್ದೀರಿ, ಯಾಕೆ ಅಂತ ಕೇಳಬಹುದಾ? ಆಕ್ಚುಲಿ ಅವರು ಅಭಿಮಾನಿ ಅಲ್ಲ, ಕ್ಲೋಸ್ ಫ್ರೆಂಡ್ ಚೇತನ್ ಅಂತ ಹೇಳಿ ಕ್ಲಾಸ್ಮೇಟ್. ಇವರಿಗೆ ಇದು ಅಭಿಮಾನಿ ಅಂತ ಯಾಕಂತ ಹೇಳಿದ್ರೆ ಅಭಿಮಾನಿ ನಮ್ಗೆ ವಾಟ್ಸಪ್ ಮುಖಾಂತರ ಅಭಿಮಾನಿ ಅಂತ. ಅವ್ರು ನನ್ನ ಫ್ರೆಂಡ್, ಅವ್ರು ಹೇಳುದು ನಿಜ. ಈಗ ನಟನೆ ಕಡಿಮೆ ಮಾಡಿದ್ದೇನೆ ಯಾಕಂತ ಹೇಳ್ಬೇಕಾದ್ರೆ, ನಾನ್ ನಟನೆ ಮಾಡಿದ್ರೆ ನಾನ್ ನಟನೆ ಮಾಡುದು ಒಂದು ಆರ್ಟಿಸ್ಟ್ ಗೆ ಕಡಿಮೆ ಸಿಗ್ತದೆ ಅಂತೇಳಿ. ಯಾಕಂದ್ರೆ ತುಂಬಾ ಜನ ಹೊಸ್ತು ಹೊಸ್ತು ಆರ್ಟಿಸ್ಟ್ ಗಳಿದ್ದಾರೆ, ಅವರಿಗೆ ನಟನೆ ಮಾಡುವ ಅವಕಾಶ ಕಮ್ಮಿ ಸಿಗ್ತದೆ ಅಂತೇಳಿ. ನನ್ನಿಂದಾಗಿ ಏನಾದ್ರೂ ಅವರಿಗೆ ನಟನೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ಲಿ ಅಂತ ಹೇಳೋಸ್ಕರ ನಾನು ನಟನೆಯಿಂದ ಹಿಂದೆ ಬಂದು ನನ್ನ ಡೈರೆಕ್ಷನ್ ಅಥವಾ ಸ್ಟೋರಿ ಆಗ್ಲಿ, ಕ್ಯಾಮರಾ ಆಗ್ಲಿ, ಎಡಿಟಿಂಗ್ ಆಗ್ಲಿ, ಅದರಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೇನೆ. ನಮ್ದು ಏನು ಕನ್ಸ್ಕ್ರೇಷನ್ ಇದೆ, ನಿಮ್ಗೆ ಗೊತ್ತು, ಈಗ 40-50 ಮೆಂಬರ್ಸ್ ಇದ್ದಾರೆ ಅದರಲ್ಲಿ. ಹೊಸ್ತು ಹೊಸ್ತು ಟೀಮ್ ಜಾಯ್ನ್ ಆಗ್ತಾನೆ ಇದ್ದಾರೆ. ಈಗ ನಿಮ್ಗೆ ಗೊತ್ತು ಸೌಮ್ಯ ಆರ್ಮೆಂಟ್ ನಮ್ ಜೊತೆ ಒಂದು ನಮ್ಮ ಟೀಮ್ ಅಲ್ಲಿ ಇದ್ದು ಒಳ್ಳೆ ನಟನೆ ಮಾಡಿ ಪ್ರಾರಂಭದಲ್ಲಿ ಆಕ್ಟಿಂಗ್ ಆಗ್ಲಿ, ಒಂದು ಆಲ್ಬಮ್ ಸಾಂಗ್ ಅಲ್ಲಾಗ್ಲಿ, ಶಾರ್ಟ್ ಮೂವಿ ದೃಶ್ಯಂ ಅಲ್ಲಾಗ್ಲಿ, ನೋಡಿ ಅವ್ರು ಎರಡು ನಟನೆ ಮಾಡಿದಂತಹ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದೆ ನಮ್ಮ ಟೀಮ್ ಅಲ್ಲಿ ಇತ್ತು. ಅದಾದ ನಂತರ ಅವರಿಗೆ ಇದು ಯಾವುದು ಪಾರು ಸೀರಿಯಲ್ ಅಲ್ಲೇ ಆಕ್ಟ್ ಮಾಡ್ತಿದ್ದಾರೆ, ಅವಕಾಶ ಅದೇ ತರ ತುಂಬಾ ಸಿಗ್ಲಿ ಅಂತ ಹೇಳಿ. ಈಗ ನಾನೇ ಒಂದು ಸ್ಟೋರಿ ಬರೆದು ನಾನೇ ಆಕ್ಟ್ ಮಾಡಿದ್ರೆ ಒಂದು ಆರ್ಟಿಸ್ಟ್ ಗೆ ನಟನೆ ಮಾಡುವ ಅವಕಾಶ ಕಮ್ಮಿ ಸಿಕ್ಕಿದೆ ಅಂತ ಹೇಳಿ. ನನ್ನಿಂದಾಗಿ ಏನಾದ್ರೂ ಒಂದು ಅವರಿಗೆ ಅವಕಾಶ ಸಿಗ್ಲಿ ಅಂತ ಹೇಳೋಕೋಸ್ಕರ ನಾನು ನಟನೆಯಿಂದ ಹಿಂದೆ ನಿಂತು ಕ್ಯಾಮರಾ ಹಿಂದೆ ವರ್ಕ್ ಮಾಡ್ತಿದ್ದೇನೆ. ಅದೇ ತರ ಮುಂದೆ ಬರುವಂತಹ ಹಲವಾರು ಹೊಸ ಪ್ರತಿಭೆಗಳಿದ್ರೆ ನನ್ನಿಂದ ಆಗುವಷ್ಟು ಸಹಾಯ ನಾನು ಮಾಡ್ತೇನೆ ಖಂಡಿತ. ನೀವು ಬಲೆ ತಲಿಪಾಲೆಯಲ್ಲಿ ನಿಮ್ಮ ತಂಡ ಕ್ವಾರ್ಟರ್ ಫೈನಲ್ ತನಕ ಹೋಗಿತ್ತು ಸೀಸನ್ 4 ಅಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮ್ಗೆ. ಆಕ್ಚುಲಿ ಶುರು ಮಾಡಿದ್ದು ನಾವು ಮೂರು ಜನದಿಂದ, ನಂತರ ಅಶೋಕ ಅಂತ ಹೇಳಿ, ಸುಜಿತ್, ಪ್ರದೀಪ್, ನಾನು, ಪ್ರಶಾಂತ್ ಅಂತ ಹೇಳಿ. ಅಶೋಕ್ ಅವರು ಮಧ್ಯದಲ್ಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೋದಂತೆ ಪ್ರಶಾಂತ್ ಅಂತ ಹೇಳಿ ಅವರು ಸುಜಿತ್ ಅಂತ ಹೇಳಿ ಜಾಯ್ನ್ ಆದ್ರು. ನಮ್ಮ ಟೀಮ್ 4-5 ಜನ ಇದ್ವಿ. ನಂತರ ನಿತಿನ್ ಅಂತ ಹೇಳಿ ಅವರು ಮ್ಯೂಸಿಕ್,
ಮ್ಯೂಸಿಕ್ ಅಲ್ಲಿ ನಮ್ಮ ಡ್ರಾಮಕ್ಕಾಗ್ಲಿ ಅಥವಾ ಬಲಿ ತಿಲಿಪೆಲೆ ಆಗ್ಲಿ ಅವ್ರು ಮ್ಯೂಸಿಕ್ ಕೊಡ್ತಾ ಇದ್ರು. ನಿತಿನ್ ಏನೇಳಿ ಅಂತೇಳಿ, ಅದೊಂದು ಡಿಫ್ರೆಂಟ್ ಹೊಸ ಅನುಭವ. ಯಾಕಂತ ಹೇಳಿದ್ರೆ ನಾವು ಸ್ಟೇಜ್ ಮೇಲೆ ಒಂದು ಅಷ್ಟು ದೊಡ್ಡ ಸ್ಟೇಜ್ ಮೇಲೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಒಂದು ಕ್ವಾರ್ಟರ್ ಫೈನಲ್ ಹೋಗು ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ. ಬಹಳಷ್ಟು ಕಲಾವಿದ್ರು ಅದರ ಮೂಲಕ ಪರಿಚಯ ಆಗಿದ್ದ. ಅದರ ಮೂಲಕವೇ ಫಿಲ್ಮ್ ಇಂಡಸ್ಟ್ರಿಗೆ ತುಂಬಾ ಜನ, ಅಂದ್ರೆ ತುಳು ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದದ್ದೇ ಬಲಿ ತಲಿಪೆಲೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಹೊಸ ಹೊಸ ಪ್ರತಿಭೆಗಳು ಬಂದದ್ದೇ ಅಲ್ಲಿಂದ, ಆ ದೊಡ್ಡ ಸ್ಟೇಜ್ ಇಂದ ತುಳು ಅನ್ನುವ ರಂಗಕ್ಕೆ, ತುಳು ರಂಗಕ್ಕೇನೆ ಒಂದು ಹೊಸ ಚಾಪು ಸಿಕ್ಕಿತ್ತು. ತುಳು ಇಂಡಸ್ಟ್ರಿ ಅಂತ ಇದೆ ಅಂತ ಹೇಳಿ, ಇನ್ನೊಂದು ಇಂಡಸ್ಟ್ರಿಗೆ ಕಾಂಪಿಟಿಷನ್ ಅಂತ ಹೇಳಿ ಅಲ್ಲ, ಇಂಡಸ್ಟ್ರಿಗೆ ನಾವು ಇದ್ದೇವೆ ಅಂತ ಹೇಳಿ ತೋರಿಸುವ ಮಟ್ಟ ತನಕ ಹೊಸ್ತು ಹೊಸ್ತು ಪ್ರತಿಭೆಗಳು ಬಂದ್ರು. ಮತ್ತೆ ಹೊಸ ಪ್ರತಿಭೆಗಳಿಗೆ ಅಲ್ಲಿ ಅವಕಾಶ ಸಿಕ್ಕಿತ್ತು. ಹಾಗಾಗಿ ನಾವು ಸಹ ಅಲ್ಲಿಂದ ಬಂದ ಅಂತ ಹೇಳಿ ಹೇಳ್ಬೋದು. ಸಣ್ಣ ಪುಟ್ಟ ಪ್ರತಿಭೆ ಇದು ಮಾಡಿ ಬಂದ್ರು ಸಹ ಅಲ್ಲಿಂದ ಒಂದು ಧೈರ್ಯ ಬಂದದ್ದು ಅಲ್ಲಿಂದ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ವಿಘ್ನೇಶ್ ಪ್ರಭು ಹಿರಿಯಡ್ಕ ಅವರು ಮೂರು ಪ್ರಶ್ನೆಯನ್ನ ಕೇಳಿದ್ದಾರೆ. ಶ್ರೀಶಾ ನಾಯಕ್ ಅವರ ಫೇವರೇಟ್ ವೆಹಿಕಲ್ ಯಾವುದು? ಕಸಿನ್. ಫೇವರೇಟ್ ವೆಹಿಕಲ್ ಅಂದ್ರೆ ಯಾವ್ದು ರೇಸಿಂಗ್ ಎಡಿಷನ್ ಇದೆ ಬೈಕ್ ಅಲ್ಲಿ, ಆಕ್ಚುಲಿ ಬೈಕ್ ತುಂಬಾ ಇಷ್ಟ, ರೇಸಿಂಗ್ ಎಡಿಷನ್. ಯಾಕೆ ನಂತರ ಇದು ಅಪಾಚಿ ತುಂಬಾ ಇಷ್ಟ ಬೈಕ್, ತುಂಬಾ ವೆಯ್ಟ್ ಮಾಡಿ ತಗೊಂಡಂತ ಬೈಕ್. ಲಾಕ್ಡೌನ್ ಅಲ್ಲಿ 3 months ವೇಟಿಂಗ್ ಮಾಡಿ ತಗೊಂಡ ಬೈಕ್ ಅದು. ರೇಸಿಂಗ್ ಎಡಿಷನ್ ತುಂಬಾ ಇಷ್ಟ, ತುಂಬಾ ಪರಿಶ್ರಮ ಪಟ್ಟ ಅದನ್ನು ತಗೊಂಡಿದ್ದೆ. ಆಕ್ಚುಲಿ ರೇಸಿಂಗ್ ಎಡಿಷನ್ ಅಂದ್ರೆ ತುಂಬಾ ಇಷ್ಟ. ಮತ್ತೆ ವೆಹಿಕಲ್ ಅಲ್ಲಿ ತುಂಬಾ ಇಷ್ಟ ಅಂತ ಹೇಳಿದ್ರೆ ಓಪನ್ ಜಿಪ್. ನಿಮ್ಮ ಫೇವರೇಟ್ ಹಾಲಿವುಡ್ ಫಿಲ್ಮ್ ಯಾವುದು? ನನ್ನ ಫೇವರೇಟ್ ಮೂವಿ, ಬೆಸ್ಟ್ ಮೂವಿ, ನಂಬರ್ ಒನ್ ಕೊಡುವಂತ ಮೂವಿ ಅಂತ ಹೇಳಿದ್ರೆ ದಿ ಡಾರ್ಕ್ ನೈಟ್. ಅದ್ರಲ್ಲಿ ಬರುವಂತ ಜೋಕರ್ ಕ್ಯಾರೆಕ್ಟರ್, ಜೋಕರ್ ನನ್ನ ತುಂಬಾ ಫೇವರೇಟ್ ಕ್ಯಾರೆಕ್ಟರ್, ತುಂಬಾ ನನ್ನ ಫೇವರೇಟ್ ಮೂವಿ. ಸರಿ, ಶ್ರೀಶಾ ಅವರಿಗೆ ಉಪೇಂದ್ರ ಅವರ ಬಗ್ಗೆ ಅನಿಸಿಕೆ? ತುಂಬಾ ಕರ್ನಾಟಕದಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಕರ್ನಾಟಕದಲ್ಲಿ, ಅವರಿಂದ ತುಂಬಾ ಕಲಿಯಲಿಕ್ಕಿದೆ. ಅವರ ಮೂವಿಯನ್ನು ನೋಡಿ ಎರಡೆರಡು ಸರ್ತಿ ನೋಡ್ಬೇಕಾಗುತ್ತೆ, ಯಾಕಂದ್ರೆ ತುಂಬಾ ಕಲಿಯಲಿಕ್ಕಿದೆ. ಅವರು ಹೇಳಿಕ್ರೆ ಟಾಪ್ 50th ಡೈರೆಕ್ಟರ್ ಅಲ್ಲಿ ಅವರು ಒಬ್ರು ಇದ್ದಾರೆ ಇಡೀ ವರ್ಲ್ಡ್ ಅಲ್ಲಿ. ಟಾಪ್ 50th ಅಲ್ಲಿ ಅವರು ಇದ್ದಾರೆ. ಯಾಕಂದ್ರೆ ಅವರ ಡೈರೆಕ್ಷನ್ ನಾರ್ಮಲ್ ಆಗಿರಲ್ಲ, ತುಂಬಾ ಡೈರೆಕ್ಟ್. ನಿಮ್ಗೆ ಎಕ್ಸಾಂಪಲ್ ಓಂ, ಓಂ ಮೂವಿ, ಈಗಾದ್ರೂ ಸಹ ಓಂ ಮೂವಿಗೆ ಕ್ರೇಜ್ ಇನ್ನು ಕಮ್ಮಿ ಆಗಿಲ್ಲ. ಲಾಕ್ಡೌನ್ ನಲ್ಲಿ ಜನಮಾನಸವನ್ನ ಗೆದ್ದಿರುವಂತಹ ಒಬ್ಬ ಶಿಕ್ಷಕಿ ನಿಮ್ಗೊಂದು ಹಾರೈಕೆಯನ್ನ ಕಳಿಸಿದ್ದಾರೆ. ಇವರು ಬೇರೆ ಯಾರು ಅಲ್ಲ, ಕರ್ನಾಟಕದ ಫೇವರೇಟ್ ವಂದನಾ ರೈ ಕಾರ್ಕಳ ಅವರು. ಶ್ರೀಶ್ ಬಗ್ಗೆ ಹೆಮ್ಮೆ ಇದೆ, ಒಳ್ಳೆಯ ಹುಡುಗ, ನನ್ನ ಕೆಲವೊಂದು ವಿಡಿಯೋಸ್ಗಳನ್ನ ಅದ್ಭುತವಾಗಿ ಎಡಿಟಿಂಗ್ ಮಾಡಿ ಕೊಟ್ಟಿದ್ದಾರೆ. ಇಂತಹ ಪ್ರತಿಭೆಗಳು ಮುಂದೆ ಬರಬೇಕು, ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಇವರ ಕಡೆಯಿಂದ ಮೂಡಿ ಬರಲಿ, ಈ ಅದ್ಭುತ ಪ್ರತಿಭೆ ಇನ್ನಷ್ಟು ಒಳ್ಳೆಯದಾಗಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಪ್ರಶ್ನೆಯನ್ನ ಯಾರು ಕೇಳಿದಾರಂತ ನಾನು ಹೇಳುದಿಲ್ಲ, ಅದು ಉತ್ತರ ಕೊಟ್ಟ ನಂತರ ನೀವು ಗೆಸ್ ಮಾಡಿ. ಸರಿ, ಶ್ರೀಶಾ ನಾಯಕ್ ಅವರ ನಿರ್ದೇಶನದ ಸಂಪೂರ್ಣ ಚಿತ್ರೀಕರಣಗೊಂಡಿರುವ ಶಕಲಕ ಬೂಮಂ ಚಿತ್ರ ಹೇಗಿರಲಿದೆ? ಈ ಫಿಲ್ಮ್ ಅಲ್ಲಿರುವಂತಹ ಸ್ಪೆಷಾಲಿಟಿ ಏನು? ಸಂಪೂರ್ಣ ಚಿತ್ರೀಕರಣಗೊಂಡು ರಿಲೀಸ್ಗೆ ಬಾಕಿ ಇದೆ ಕೊರೋನಾದ ಉಪದ್ರವ. ವಿಶೇಷತೆ ಏನಾದ್ರು ಹೇಳ್ಬೇಕಾದ್ರೆ ಆಗ್ಲೇ ಹೇಳಿದ್ತಾರೆ, ಸಂಪೂರ್ಣ ಒಂದು ಸಂಪೂರ್ಣ ಪ್ಯಾಕೇಜ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ. ಮಕ್ಕಳಿಗೆ ಇದೆ, ಮಕ್ಕಳಿಗೆ ಕಾಮಿಡಿ ಇದೆ, ಮಕ್ಕಳಿನ ಕಾಮಿಡಿ ಇದೆ, ಮತ್ತೆ ಮಿಡಲ್ ಏಜ್ ಸ್ವಲ್ಪ ಫನ್ನಿ ಆಗಿ ಕಾಮಿಡಿ ಆಗಿ, ನಂತರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಸ್ಟೋರಿ ಈ ಮಿಡಲ್ ಏಜ್ನವರಿಗೆ ಮತ್ತೆ ಯಂಗ್ ಏಜ್ನವರಿಗೆ ಎಲ್ರಿಗೂ ಹಾರ್ಟ್ ಟಚಿಂಗ್ ಆಗುವಂತ ಸ್ಟೋರಿ ಇದೆ. ಮತ್ತೆ ಹಾರರ್ ಇದೆ, ಹಾರರ್ ನಿಮ್ಗೆ ಸದನ ಎಲ್ರಿಗೂ ಇಷ್ಟ ಆಗುವಂಥದ್ದು ಹಾರರ್ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಮೂವಿ. ತುಳುವಲ್ಲಿ ಬಂದಿರುವಂತ ಕಮ್ಮಿ ಇದೆ ಹಾರರ್ ಥ್ರಿಲ್ಲಿಂಗ್ ಸಸ್ಪೆನ್ಸ್, ಹೆಚ್ಚಾಗಿ ಕಾಮಿಡಿ ಫಿಲ್ಮ್. ಕಾಮಿಡಿ ಫಿಲಮ್ ಹೌದು ಹೆಚ್ಚಾಗಿರುತ್ತೆ. ಸೊ ನಮ್ದೊಂದು ವಿಭಿನ್ನ ಪ್ರಯತ್ನ ಹಾರರ್ ಥ್ರಿಲ್ಲಿಂಗ್ ಸಸ್ಪೆನ್ಸ್, ಮತ್ತೆ ಅದರ ಜೊತೆಗೆ ಕಾಮಿಡಿಯಾಗಿ ಸ್ಟೋರಿ ಇದೆ. ಸ್ಟೋರಿಯಲ್ಲಿ ಮೈನ್ ಆಗಿ ಇರುವಂತಹ ಸ್ಟೋರಿಯಲ್ಲಿ ಬರುವಂತದ್ದೊಂದು ಕಾಮಿಡಿಯಾಗಿ ಮತ್ತೆ ಇದು ಥ್ರಿಲ್ಲಿಂಗ್ ವಿಭಿನ್ನವಾಗಿದೆ, ಅದರ ಜೊತೆಯಾಗಿ ವಿಭಿನ್ನವಾಗಿದೆ. ಮತ್ತೆ ಇದರಲ್ಲಿ ಆಕ್ಟ್ ಮಾಡಿದ ಮೈನ್ ಆಗಿ ನಮ್ಮ ಹೀರೋ ಗಾಡಿನ್ ಸ್ಪಾರ್ಕಲ್ ಹಾಗೂ ಲಕ್ಷ ಶೆಟ್ಟಿ, ಹೊಸ್ತು ಇಂಡಸ್ಟ್ರಿಗೆ ತುಳು ಇಂಡಸ್ಟ್ರಿಗೆ ಹೊಸ್ತವರು. ಲಕ್ಷ ಶೆಟ್ಟಿ ಅವರು ಚಿಲ್ಕ ಮೂವಿಯಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ರೋಲ್ ಮಾಡಿದ್ದಾರೆ ಮೈನ್ ಲೀಡಿಂಗ್ ಕ್ಯಾರೆಕ್ಟರ್ ಅಲ್ಲಿ. ಅದಾದ ನಂತರ ನಮ್ಮ ಇವರು ಗಾಡಿನ್ ಸ್ಪಾರ್ಕಲ್ ಅವರು, ಅವರು ಕೊಂಕಣಿಯಲ್ಲಿ 2-3 ಮೂವಿ ಲೀಡ್ ಹೀರೋ ಆಗಿ ಮಾಡಿದ್ದಾರೆ. ಇವಾಗ ತುಳುವಿಗೆ ಹೊಸ್ತವರು.
ಅದಾದ ನಂತರ ಮೈನ್ ರೋಲ್ ಅಲ್ಲಿ ನಮ್ಮ ಪ್ರವೀಣ್ ಮಾರ್ಕಮ್ಮಿ ಅವರು ಕಾಮಿಡಿ ಕಾಮಿಡಿ ಆರ್ಟಿಸ್ಟ್ ನಿಮ್ಗೆ ಗೊತ್ತು, ಬಲೆತಲ್ಪಲ್ಲಿ ಸ್ಪೀಡ್ ಹೆಸರು ಹೇಳುದ್ರಲ್ಲಿ ಫೇಮಸ್ ಪ್ರವೀಣ್ ಮಾರ್ಕಮ್ಮಿ ಅವರು. ಅದ ನಂತರ ಇವರು ಅರವಿಂದ್ ಸರ್ ಅವರು, ನಮ್ಮ ರೂಪಶ್ರೀ ಮೇಡಮ್ ಅವರು, ನಮ್ಮ ನಮ್ಮ ಊರಿನ ಹೆಮ್ಮೆಯ ಕಲಾವಿದ ವಸಂತ್ ಮುನಿಯಲ್ ಅವರು, ಉಮೇಶ್ ಮೀಜರ್ ಅವರು, ಹಾಗೆ ತುಂಬಾ ಜನ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ. ಈಗ ಹೊಸದಾಗಿ ವಿಲನ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ಪ್ರವೀಣ್ ಕಾರಕಳ ಅಂತ ಹೇಳಿ. ಫಸ್ಟ್ ತುಳು ಇಂಡಸ್ಟ್ರಿಗೆ ಹೋಪ್ ಇದೆ ಅವ್ರ ಮೇಲೆ, ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಖಡಕ್ ವಿಲನ್ ಆಗಿ ಯಾರು ಸದ್ಯಕ್ಕೆ ತುಳು ಇಂಡಸ್ಟ್ರಿಲಿ ಇದಾರೆ, ಆದ್ರೆ ಇವರು ಒಂದು ಖಡಕ್ ವಿಲನ್ ಆಗಿ ಬರುವಂತ ಒಂದು ಹೋಪ್ ಇದೆ. ನಿಮ್ಮ ಫಿಲ್ಮ್ ಅಲ್ಲಿ ಸ್ನೇಹಿತರಿಗೆ ಯಾರಿಗಾದ್ರೂ ಅವಕಾಶ ಕೊಟ್ಟಿದ್ದೀರಾ? ಹಾ, ಆಕ್ಚುಲಿ ಅದೇ ಹೇಳಿದಲ್ಲ, ನಮ್ಮ ಗೆಳೆಯ ಚೇತನ್ ಹೇಳಿದ ತರ ನಾವು ಯಾಕೆ ರೋಲ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದೇ ಕಾರಣಕ್ಕೆ ಸ್ನೇಹಿತರಿಗೂ ರೋಲ್ ಕೊಟ್ಟಿದ್ದೇವೆ, ಹೊಸಬರಿಗೂ ಅವಕಾಶ ಕೊಟ್ಟಿದ್ದೇವೆ. ಇದೊಂದು ಯಾಕೆ ಸ್ಪೆಷಲ್ ಅಂತ ಹೇಳ್ಬೇಕಾದ್ರೆ, ಏನು 30% ಹಳಬ್ರು ಇದ್ದಾರೆ ಇಂಡಸ್ಟ್ರಿಯಲ್ಲಿ ಇರುವಂತವ್ರು, 70% ಎಲ್ಲರೂ ಹೊಸಬ್ರು. ಅದಕ್ಕೋಸ್ಕರ ಜನಗಳಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಹೊಸಬರಿಗೆ ಸಪೋರ್ಟ್ ಕೊಡುವಂತ ತುಂಬಾ ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ ಈಗ ಫಿಲ್ಮ್ ಇಂಡಸ್ಟ್ರಿ ಬಂದ ಕೂಡಲೆ ಎಲ್ಲರೂ ಹೇಳುದು ಹೊಸತ್ತ ಹೊಸ್ತ ತೂಕ ಅಂತ ಹೇಳ್ತಾರೆ. ಅದೇ ಅದು ಹೊಸ್ತಿಗೆ ಅವಕಾಶ ಕೊಡುವವರು ತುಂಬಾ ಜನ ಇದ್ದಾರೆ. ಅದಕ್ಕೋಸ್ಕರ ಆಡಿಷನ್ ಅಲ್ಲಿ ಯಾರೆಲ್ಲ ಅದು ಸಹ ಆಡಿಷನ್ ಕೊಟ್ಟಿದ್ದೇವೆ, ನಾವು ಎರಡು ಕಡೆ ಆಡಿಷನ್ ಮಾಡಿದ್ದೇವೆ, ಕಾರ್ಕಳ ಹಾಗೂ ಉಡುಪಿಯಲ್ಲಿ. ಯಾರೆಲ್ಲ ಆಡಿಷನ್ ಅಲ್ಲಿ ಪಾಸ್ ಆಗಿದ್ದಾರೆ, ಎರಡು ರೌಂಡ್ ಮಾಡಿದ್ದೇವೆ, ಎರಡು ರೌಂಡ್ ಅಲ್ಲಿ ಯಾರು ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿದ್ದಾರೆ ಅವರಿಗೆ ಮಾತ್ರ ಅವಕಾಶ. ಸ್ನೇಹಿತರಂತ ಹೇಳಿ ನಾವು ಕೊಟ್ಟದ್ದಿಲ್ಲ, ಸ್ನೇಹಿತರಂತಿದ್ರು ಸಹ ಅವರಿಗೆ ಆಡಿಷನ್ ಕರೆದಿದ್ದೇವೆ. ಯಾಕಂದ್ರೆ ನಾವು ಸ್ನೇಹಿತರಂತ ಹೇಳಿ ನಮ್ಮ ಸ್ನೇಹಿತ ಈ ಬಲ ಕೊಡ್ತೇನೆ ಅಥವಾ ನೀವು ಬಾ ನಾನು ಕೊಡ್ತೇನೆ ಅಂತ ಹೇಳಿ ಅವಕಾಶ ಕೊಡಲಿಲ್ಲ. ಅವ್ರಿಗೆ ಪ್ರತಿಭೆಗೆ ಕೊಡ್ಬೇಕು, ನಾವು ಸ್ನೇಹಿತ ಅಂತ ಹೇಳಿದ ಕೊಡಗಿಂತ ಪ್ರತಿಭೆಗೆ ಅವಕಾಶ ಕೊಡ್ಬೇಕು. ಹಾಗಿರುವಾಗ ಅವ್ರಿಗೆ ಸಹ ಹೇಳಿದ್ದೇವೆ ಇರು ಆಡಿಷನ್ಗೆ ಬಲೆ ಅಲ್ಪ ತೂಕ ಅಂತ ಹೇಳಿ. ಹಾಗಾಗಿ ಪ್ರತಿಯೊಬ್ರು ಯಾರು ಆಡಿಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಅವರಿಗೆ ಮಾತ್ರ ಅವಕಾಶ ಕೊಟ್ಟದ್ ಬಿಟ್ಟು ನಾವು ಸ್ನೇಹಿತರಂತ ಹೇಳಿ ಅವಕಾಶ ಕೊಡ್ಲಿಲ್ಲ. ಮತ್ತೆ ಸಂಪೂರ್ಣ ಪ್ಯಾಕೇಜ್ ಈ ಕ್ವಶನ್ ಕೇಳಿದ ಯಾರು ನಂಗೆ ಸರಿ ಗೊತ್ತಿಲ್ಲ. ಹೆಚ್ಚಿನ ಅಂಶ ನನ್ನ ಸ್ನೇಹಿತರು ಅಥವಾ ಹತ್ತಿರದವರು ಆಗಿದ್ದಾರೆ ಇದ್ದಾರೆ. ಯಾಕಂದ್ರೆ ಅಂತಹ ಕ್ವಶನ್ ಸಂಪೂರ್ಣ ಆಗಿ ಆಗಿದೆ ಅಂತ ಹೇಳಿ ಗೊತ್ತಿರುವುದು ಅವರಿಗೆ ಮಾತ್ರ. ಅಂದ್ರೆ ಯಾರು ಕ್ಲೋಸ್ ಆಗಿದ್ದಾರೆ ನಮ್ಮ ಒಂದು 10-15 ಜನ ಇದ್ದಾರೆ ಅವರಿಗೆ ಮಾತ್ರ, ಅಥವಾ ಫಿಲ್ಮ್ ಟೀಮ್ನವ್ರು ಯಾರಾಗಿರ್ಬೇಕು. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕಂತ ಹೇಳ್ಬೇಕು ನಮ್ಮ ಪ್ರೊಡ್ಯೂಸರ್ ಸರ್, ನೀನು ಮಾಡ್ತೀಯ, ನೀನ್ ಖಂಡಿತ ನಿನ್ನಿಂದ ಸಾಧ್ಯ ಇದೆ, ಈ ಕತೆ ಒಳ್ಳೆದಿದೆ, ನಿನ್ನಿಂದ ಖಂಡಿತ ಸಾಧ್ಯ ಇದೆ ಅಂತ ಹೇಳಿ ನನ್ಗೆ ಎನರ್ಜಿ ತುಂಬಿ ಹೋಪ್ ಕೊಟ್ಟು ನಮ್ಗೆ ಒಂದು ಪುಷ್ ಮಾಡಿದ್ದು ಅವರೇ. ನಮ್ಮ ನಿತ್ಯಾನಂದ್ ಸರ್, ಹಾ ನಿತ್ಯಾನಂದ್ ಸರ್, ಅವ್ರು ಇಲ್ಲದಿದ್ರೆ ಖಂಡಿತವಾಗಿ ನಾನು ಇನ್ನೂ ಶಾರ್ಟ್ ಮೂವಿ ಆಲ್ಬಮ್ ಸಾಂಗ್ ಅಲ್ಲೇ ಇರ್ತಿದ್ದೆ. ಅವರ ಸಪೋರ್ಟ್ ಏನಿದೆ ನನ್ಗೆ ಇಲ್ಲಿ ತನಕ ತರಿಸಿದೆ, ಪೀಕಿಗೆ ತರಿಸಿದೆ, ಎಲ್ಲೋ ಇದ್ದವ ಇಲ್ಲಿ ತನಕ ತರಿಸಿದೆ ಆ ಸಪೋರ್ಟ್ ಇಂದ. ಇವನು ಆಲ್ಬಮ್ ಸಾಂಗ್ ಅಲ್ಲಿ ಸಾಗ್ಲಿ ಅವರ ಸಪೋರ್ಟ್, ಅವರಿಂದ ಏನಾಗ್ಬೇಕು ಸಪೋರ್ಟ್, ಅವ್ರು ಖಂಡಿತ ಅವ್ರು ನನ್ ಅವರಿಂದ ಮಾಡಿದ್ದಾರೆ. ಈಗ ಅವ್ರು ಪ್ರೊಡ್ಯೂಸರ್ ಆಗಿ ನನ್ನ ಬೆನ್ನಿಂದ ನಿಂತು ನನ್ಗೆ ಅವ್ರು ಮುಂದೆ ತರಿಸಿದ್ದಾರೆ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಮೈನ್ ಆಗಿ. ಅದ್ರ ಜೊತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಖುಷಿ ಎಲ್ರು ಏನು ಇದು ಮಾಡಿದ್ದಾರೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅವರು ಸಪೋರ್ಟ್ ಆಗ್ಲಿ, ಏನು ಒಬ್ಬರ ಹೆಸರು ಹೇಳಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ನನ್ನ ತುಂಬಾ ಜನ ಇದ್ದಾರೆ. ಕನಸ್ ಕ್ರಿಯೇಷನ್ ಅಂತ ಟೀಮೇ ಇದೆ, ಒಬ್ಬರ ಹೆಸರು ಹೇಳಕ್ಕೆ 40 ಜನ ಇದ್ದಾರೆ, 40+ ಇದೆ, ಅಷ್ಟು ಜನ ಇದ್ದಾರೆ. ಮತ್ತೆ ಹಿಂದಿನ ಮೊದಲು ಸಪೋರ್ಟ್ ಕೊಟ್ಟವರು ಫ್ಯಾಮಿಲಿ ಅವರಾಗ್ಲಿ ಟೀಮ್ ಅವರಾಗ್ಲಿ ಪ್ರತಿಯೊಬ್ರು ಇದ್ದಾರೆ. ಅಭಿಲಾಷ್ ಪೂಜಾರಿ, ಶಿತನ್ ಶೆಟ್ಟಿ, ನೀವು ಆಗ್ಲಿ, ದೀಪಕ್ ಕಾಮತ್ ಆಗ್ಲಿ, ಅಶೋಕ್ ಸರ್ ಆಗ್ಲಿ, ಮತ್ತೆ ನಮ್ಮ ಉಮೇಶ್ ಸರ್ ಆಗ್ಲಿ, ಮತ್ತೆ ಪ್ರಜ್ವಲ್ ಸುವರ್ಣ ಅವ್ರ ಎಡಿಟಿಂಗ್, ಅವ್ರ ಎಡಿಟಿಂಗ್ ಅಂದ್ರೆ ಅವ್ರ ಬಗ್ಗೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಫಿಲ್ಮ್ ಇದ್ದು ವಿಭಿನ್ನ ಎಡಿಟಿಂಗ್, ಇದು ಹಾರರ್ ಮೂವಿ ಆಗಿದ್ದರಿಂದ ತುಂಬಾ ಟಫ್ ಎಡಿಟಿಂಗ್. ಅವರು 4-5 ಮೂವಿಯಲ್ಲಿ ಎಡಿಟಿಂಗ್ ಮಾಡಿದ್ದಾರೆ, ಬಟ್ ಇದು ಹಾರರ್ ಮೂವಿ ಆಗಿದ್ದರಿಂದ ತುಂಬಾ ಟಫ್ ಎಡಿಟಿಂಗ್ ಇದೆ. ಅದು ನಿಮ್ಮ ಇಂಡಸ್ಟ್ರಿ ತುಳು ಇಂಡಸ್ಟ್ರಿಯಲ್ಲಿ ಅಂತದ್ದು ಹಾರರ್ ಅಪಿಯರಿಂಗ್ ಡಿಸಪಿಯರಿಂಗ್ ತುಂಬಾ ಡಿಫರೆಂಟ್ ಇದೆ. ಹಾಗಾಗಿ ಅದು ತುಂಬಾ ಡಿಫ್ರೆಂಟ್ ಎಡಿಟಿಂಗ್ ಇರೋದ್ರಿಂದ ಆ ಜಾನರ್ ಡಿಫ್ರೆಂಟ್ ಆಗಿರೋದ್ರಿಂದ ಅವ್ರಿಗೆ ಸಹ ತುಂಬಾ ಟಫ್ ಆಗಿದೆ. ಬಟ್ ಅವರು ಎಲ್ಲೂ ಏನು ಆ ತರ ಆಗಲ್ಲ ಈ ತರ ಆಗಲ್ಲ ಏನು ಹೇಳದೆ ನಾವು ಏನು ಹೇಳಿದ್ದೇವೆ ಪ್ರತಿಯೊಂದಕ್ಕೂ ನಮ್ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ರೋಷನ್ ಅವರಾಗ್ಲಿ, ಫಿಲ್ಮ್ ಅಲ್ಲಿ ಶ್ರುತೀನ್, ವಿಘ್ನೇಶ್ ಕುಲಾಲ್, ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ದರ್ಶಿತ್, ಮತ್ತೆ ಇವರು ಲೋಕೇಶ್, ಮತ್ತೆ ಮೇಕಪ್ ಡಿಪಾರ್ಟ್ಮೆಂಟ್ ಅಲ್ಲಿ ದೀಕ್ಷಾ ಅವರು, ಮತ್ತೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ಸೌಮ್ಯ ಆರ್ಮೆಂಡನ್, ಅವರು ವಿಭಿನ್ನ. ಸೌಮ್ಯ ಆರ್ಮೆಂಡನ್ ನಿಮ್ಗೆ ಗೊತ್ತಲ್ಲ, ಆರ್ಟಿಸ್ಟ್ ಅಲ್ಲಿ ಇದ್ದಾರೆ, ಕಾಸ್ಟ್ಯೂಮ್ ಅಲ್ಲಿ ಡಿಫ್ರೆಂಟ್ ಕಾಸ್ಟ್ಯೂಮ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಿರ್ಬೋದು ಹಿಂದೆ ಕೆಲಸ ಮಾಡುವ ಎಲ್ಲರೂ, ನಿಮ್ಗೆ ನೋಡ್ಬೇಕಾದ್ರೆ ಹೇಳ್ಬೇಕಾದ್ರೆ ಎಲ್ರು ನಾನು ಕ್ಯಾಮರಾ ಮುಂದೆ ವರ್ಕ್ ಮಾಡ್ತೇನೆ ಅಂತ ಹೇಳ್ತಾರೆ, ಕ್ಯಾಮರಾ ಹಿಂದೆ ವರ್ಕ್ ಮಾಡ್ತೇನೆ ಅಂತ ಹೇಳುವವರು ತುಂಬಾ ಜನ ಕಮ್ಮಿ. ಅವರಿಗೆ ನಾವು ತುಂಬಾ ಹೆಲ್ಪ್ ಇದು ಮಾಡ್ಬೇಕು, ಪ್ರಶಂಸೆ ಕೊಡ್ಬೇಕು. ಕ್ಯಾಮರಾ ಮುಂದೆ ಮಾಡಿದ್ರು ಎಲ್ರಿಗೂ ಗೊತ್ತಿರುತ್ತೆ, ಕ್ಯಾಮರಾ ಹಿಂದೆ ವರ್ಕ್ ಮಾಡ್ತಾರೆ ನೋಡಿ ಅದು ಯಾರಿಗೂ ಗೊತ್ತಿರೋದಿಲ್ಲ. ಅವರು ನಮ್ಮ ಜನಗಳಿಗೆ ಗೊತ್ತಾಗ್ಬೇಕು, ಡೈರೆಕ್ಷನ್ ಚೇಂಜ್ ಆಗ್ಲಿ,
ಕ್ಯಾಮರಾಮ್ಯಾನ್ ಆಗ್ಲಿ, ಲೈಟ್ ಮ್ಯಾನ್ ಆಗ್ಲಿ, ಯುನಿಟ್ ಟೀಮ್ ಆಗ್ಲಿ, ಮೇಕಪ್ ಟೀಮ್ ಆಗ್ಲಿ, ಆರ್ಟಿಪ್ಮೆಂಟ್ ಟೀಮ್ ಆಗ್ಲಿ, ಕಾಸ್ಟ್ಯೂಮ್ ಟೀಮ್ ಆಗ್ಲಿ, ಎಡಿಟರ್ ಆಗ್ಲಿ, ಪ್ರತಿಯೊಂದು ಟೀಮ್ ಆಗ್ಲಿ, ಯಾವುದು ವಿ ಎಫ್ ಎಕ್ಸ್ ಟೀಮ್ ಆಗ್ಲಿ, ಮೇಕಪ್ ಇವನ್ ಯಾವ ಟೀಮ್ ಆಗ್ಲಿ, ಪೋಸ್ಟರ್ ಟೀಮ್ ಆಗ್ಲಿ, ಎಂತಹ ಟೀಮ್ ಇದ್ರು ಸಹ ಅದು ಜನಗಳಿಗೆ ಗೊತ್ತಾಗ್ಬೇಕು. ಕಾಣಿಸಲಿಲ್ಲ ಅವರ ಪ್ರತಿಭೆ ಆಗ್ಲಿ, ಅವರ ಎಫರ್ಟ್ ಆಗ್ಲಿ ತುಂಬಾ ಇರುತ್ತೆ. ಇವು ನಮ್ಮ ಆರ್ಟಿಸ್ಟ್ಗಳು ಏನಿರುತ್ತೆ, ಅವ್ರ ಆರ್ಟಿಸ್ಟ್ ಆರ್ಟ್ ಇದು ಮಾಡಿ ಹೋಗ್ತಾರೆ, ಆಕ್ಟಿಂಗ್ ಮಾಡಿ ಹೋಗ್ತಾರೆ, ಅವರು ಜನಗಳಿಗೆ ತುಂಬಾ ಈಸಿಲಿ ಗೊತ್ತಿರುತ್ತೆ ಯಾರು ಇವ್ರ ಆರ್ಟಿಸ್ಟ್ ಇವ್ರ ಆರ್ಟಿಸ್ಟ್ ಅಂತ. ಬಟ್ ನಮ್ಮ ಕ್ಯಾಮರಾ ಹಿಂದೆ ಏನಿರ್ತೆ ಇರ್ತಾರೆ ಅವ್ರು ಗೊತ್ತಾಗ್ಬೇಕು, ನನ್ನ ಆಸೆ ಅಷ್ಟೇ. ಇವಾಗ ನಮ್ಮ ಫ್ರೆಂಡ್ಸ್ ಇಂದ ನಮ್ಮ ಆರ್ಟಿಸ್ಟ್ ಇಂದ ಯಾಕೆ ಯಾಕೆ ಹೇಳಿದ್ರೆ ನಮ್ಮ ಆಲ್ಮೋಸ್ಟ್ ಕೆಲವು ಫ್ರೆಂಡ್ಸ್ ಎಲ್ಲ ಎಲ್ರಿಗೂ ಗೊತ್ತಿದೆ. ಸೊ ಅವರು ಇವನು ನಾಟ್ ಓನ್ಲಿ ಅದರಲ್ಲಿ ಮಾತ್ರ ಅಲ್ಲ, ಕಾಸ್ಟ್ಯೂಮ್ ಆಗಲಿ ಆಟ ಆಗಲಿ ಮಾತ್ರ ಅಲ್ಲ, ಅವರು ಸಣ್ಣ ಪುಟ್ಟ ರೋಲ್ ಮಾಡಿದ್ದಾರೆ ಅದರಲ್ಲಿ, ನೀವು ನೋಡ್ಬೋದು. ಯಾಕಂದ್ರೆ ಅವ್ರಿಗೆ ದೊಡ್ಡ ದೊಡ್ಡ ರೋಲ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಎರಡೆರಡು ಜವಾಬ್ದಾರಿ ನಿಭಾಯಿಸಬೇಕಾಗ್ತದೆ ಅಲ್ಲಿ. ಹಾಗಾಗಿರುವಾಗ ನಾನು ಅವರಿಗೆ ಆರ್ಟ್ ದೊಡ್ಡ ದೊಡ್ಡ ಇದಿರ್ಬೇಕಾದ್ರೆ ಎಲ್ಲ ಮೇಂಟೈನ್ ಮಾಡುವ ಸಣ್ಣ ಸಣ್ಣ ಪುಟ್ಟ ರೋಲ್ ಕೊಟ್ಟಿದೆ. ಹಾಗಾಗಿರುವಾಗ ಮತ್ತೆ ಇನ್ನು ಹೊಸ ಪ್ರತಿಭೆಗಳಿಗೆ, ಯಾರು ಹೊಸ ಪ್ರತಿಭೆಗಳು ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕು, ಯಾರಾದ್ರೂ ಬಂದ್ರೆ ಹೆಲ್ಪ್ ಬೇಕಂತ ಹೇಳಿ ಖಂಡಿತ ಹೆಲ್ಪ್ ಮಾಡ್ತೀನಿ. ಚಾನ್ಸ್ ಕೊಡೋದ್ರಲ್ಲಾಗ್ಲಿ, ಶಾರ್ಟ್ ಮೂವಿ ಆಲ್ಬಮ್ ಸಾಂಗ್ ಆಗ್ಲಿ, ಅಥವಾ ನನ್ನಿಂದ ಅವರಿಗೆ ಏನಾದ್ರು ಟೆಕ್ನಿಕಲ್ ಹೆಲ್ಪ್ ಬೇಕಿದ್ರೆ ಅಥವಾ ಯಾವ ತರ ಮಾಡುದು ಏನಾದ್ರು ಇದ್ರೆ ಖಂಡಿತ ಹೆಲ್ಪ್ ಮಾಡ್ತೀನಿ ಏನಿದ್ರು ಸರ್. ಹಾಗೆ ಈ ಫಿಲಮ್ ಒಂದು, ಈ ಫೈನಲ್ ಆಗಿ ಹೇಳುದಾದ್ರೆ ಈ ಫಿಲಮ್ ಒಂದು ಫ್ಯಾಮಿಲಿ ಪ್ಯಾಕೇಜ್, ಎಲ್ಲರೂ ಬಂದು ನೋಡಿ, ಎಲ್ಲರ ಒಂದು ಇದು ಎಂತದು ಪ್ರಯತ್ನ ಇದೆ ಅದರಲ್ಲಿ, ಎಲ್ಲರ ಪ್ರಯತ್ನ ಎಲ್ಲರ ಎಫರ್ಟ್ ಯಾವ ತರ ಹಾಕಿದಾರೆ ಅಂತ ಹೇಳಿದ್ರೆ ಡೇ ನೈಟ್. ಈಗ ಒಂದು ಸ್ಪೆಷಲ್ ಆಗಿ ಹೇಳುದಂದ್ರೆ ಇದು ಹಾರರ್ ಮೂವಿ ಆಗಿರೋ ಕಾರಣ 48 hours ಡೇ ನೈಟ್ ಶೂಟ್ ಮಾಡಿದ್ದೀನಿ. ಯಾಕೆ ನಾನು ಇದನ್ನು ಕ್ಯಾಮರಾದ ಹಿಂದೆ ಅವರಿಗೆ ನಾನು ಪ್ರಶಂಸೆ ಹೇಳಿದೆ ಅಂತ ಹೇಳಿದ್ರೆ, ಆರ್ಟಿಸ್ಟ್ಗಳಿಗೆ ಅಲ್ಲಿ ಬ್ರೇಕ್ ಇರುತ್ತೆ, ಡೇ ಆರ್ಟಿಸ್ಟ್ ಇರುತ್ತೆ, ನೈಟ್ ಆರ್ಟಿಸ್ಟ್ ಇರುತ್ತೆ. ಬಟ್ ಕ್ಯಾಮರಾಮ್ಯಾನ್ ಆಗ್ಲಿ ಅಥವಾ ಮೇಕಪ್ ಟೀಮ್ ಆಗ್ಲಿ ಅಥವಾ ಹೀರೋ ಆಗ್ಲಿ 48 hours ಡೈರೆಕ್ಷನ್ ಟೀಮ್ ಇಂದ ಹಿಡಿದು ಪ್ರತಿಯೊಂದು ಆರ್ಟ್ ಬಾಯ್ ಆಗ್ಲಿ ಅಥವಾ ಸೆಟ್ ಬಾಯ್ ಆಗ್ಲಿ ಲೈಟ್ ಬಾಯ್ ಆಗ್ಲಿ ಪ್ರತಿಯೊಂದು ಆಗ್ಲಿ 48 hours ನಿದ್ರೆ ಮಾಡಿದ ಕೆಲಸ ಮಾಡಿದ್ರೆ ಈ ನಮ್ಮ ಇದರಲ್ಲಿ ಹಾರರ್ ಮೂವಿ ಡೇ ಅಂಡ್ ನೈಟ್ ಶೂಟ್ ಇರೋದ್ರಿಂದ 48 hours ಡೇ ನೈಟ್ ವರ್ಕ್ ಮಾಡಿದೆ, ತುಂಬಾ ಪರಿಶ್ರಮ. ನಿದ್ರೆ ಮಾಡಿದ ಒಂದು ಮನುಷ್ಯನಿಗೆ ಒಂದ್ ದಿವಸ ನಾರ್ಮಲ್ ಆಗಿ ಕುತ್ಕೋಬಹುದು, ವರ್ಕ್ ಅಂತ ಹೇಳಿದ್ರೆ ಫಿಲ್ಮ್ ಅಲ್ಲಿ ವರ್ಕ್ ಅಂತ ಹೇಳಿದ್ರೆ ಕುತ್ಕೊಳ್ಳಿಕ್ಕೆ ನಮ್ಗೆ ಅಲ್ಲಿ ಟೈಮ್ ಇರುವುದಿಲ್ಲ. ಆತರ ಇರುವಾಗ ಇವನ್ ಎಲ್ಲ ಟೀಮಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ, ನಾವು ಲಂಚ್ ಟೈಮ್ ಅಲ್ಲಿ ಈಗ 1 ಗಂಟೆ ಲಂಚ್ ಟೈಮ್ ಇದ್ರೆ ನಾ 2 ಗಂಟೆಗೆ 3 ಗಂಟೆಗೆ ಲಂಚ್ ಬ್ರೇಕ್ ಕೊಟ್ಟದ್ದು ಇದೆ. ಹಾಗಿರುವಾಗ ಈ ಟೀಮ್ ಅವರು ತುಂಬಾ ಎಫರ್ಟ್ ಪಟ್ಟಿದ್ದಾರೆ, ಯಾಕಂದ್ರೆ ಈ ಫಿಲಮೇ ಆತರ ಇದೆ, ವೆರೈಟಿ. ನೀವು ಖಂಡಿತ ಜನಗಳು ಯಾವತ್ತು ನೋಡ್ತೀರಾ ಖಂಡಿತ ಹೇಳ್ತೀರಿ ತುಂಬಾ ವೆರೈಟಿ ಇದೆ ಅಂತ ಹೇಳಿ, ಆ ತರ ಮೂಡಿ ಬಂದಿದೆ. ಒಮ್ಮೆ ಹಾರರ್ ಆದ ನಂತರ ಜನಗಳಿಗೆ ಹೆದರಿಕೆಯಿಂದ ಹೊರಗೆ ಬರ್ಲಿಕ್ಕೆ ಕಾಮಿಡಿ ಇದೆ, ಕಾಮಿಡಿಯಿಂದ ಒಂದು ಸ್ಟೋರಿ ಇದೆ, ಸ್ಟೋರಿಯಿಂದ ಪುನಃ ಹಾರರ್ ಇದೆ. ಜನಗಳಿಗೆ ಯಾವ ವಿಭಾಗದಲ್ಲೂ ಬೇಜಾರು ಬೋರು ಏನಾಗ್ಲಿಕ್ಕೆ ಬಿಡಲ್ಲ, ಪ್ರತಿ ಸ್ಟಾರ್ಟಿಂದ ಎಂಡ್ ತನಕ ಮಧ್ಯದಲ್ಲಿ ಸಾಂಗ್ಗಳು, ಟಪಗುಂಜಿ ಸಾಂಗ್ ಇದೆ ಜನಗಳಿಗೆ ಖುಷಿಯಾಗ್ಲಿಕ್ಕೆ. ನಮ್ಮ ತುಳುನಾಡಲ್ಲಿ ದೊಂಪ ಸಾಂಗ್ ಅಂತ ಹೇಳಿದ್ರೆ ಸ್ವಲ್ಪ ಫೇಮಸ್, ಆತರ ಒಂದು ಟಪಂಗುಚಿ ಸಾಂಗ್ ಇದೆ. ಅದಾದ ನಂತರ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಅದಾದ ನಂತರ ಒಂದು ನಮ್ಮ ಫೀಲಿಂಗ್ ಸಾಂಗ್, ಫ್ಯಾಮಿಲಿಗೆ ರಿಲೇಟ್ ಆಗಿರುವಂತಹ ಫೀಲಿಂಗ್ ಸಾಂಗ್ ಇದೆ. ಎಲ್ಲವನ್ನೂ ಮಿಕ್ಸ್ ಮಾಡಿ ಒಂದು ಕಂಬೈನ್ ಆಗಿ ಮಾಡಿರುವಂತಹ ಮೂವಿ. ಸ್ಟೋರಿ ಆಗ್ಲಿ, ಸ್ಟೋರಿ ಒಂದು ಇಡೀ ಡೈರೆಕ್ಷನ್ ಟೀಮ್ನವರು ಒಳ್ಳೇದ್ ಮಾಡಿ, ಸಂಭಾಷಣೆ ಆಗ್ಲಿ, ಸ್ಟೋರಿ ಆಗ್ಲಿ, ಪ್ರತಿಯೊಂದು ಅದಕ್ಕೆ ಒಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಸೆಟ್ ಆಗ್ಲಿ ಸೆಟ್ ಅಲ್ಲೇ ಆಗ್ಲಿ ಎಲ್ಲದರಲ್ಲೂ. ಅದಕ್ಕೋಸ್ಕರ ಹೇಳುದು ಇಡೀ ಟೀಮಿಗೆ ಥ್ಯಾಂಕ್ಸ್, ಒಬ್ಬರಿಂದ ಆಗುವ ಕೆಲಸ ಅಲ್ಲ, ಇಡೀ ಟೀಮಿಂದ ಆಗದ ಕೆಲಸ. ಸರಿ, ಈ ಪ್ರಶ್ನೆಯನ್ನ ಕೇಳಿದವರ ಹೆಸರನ್ನ ನೀವು ಆಗಾಗ ಮೆನ್ಷನ್ ಮಾಡಿದ್ರಿ, ನಿಮ್ಮ ಆಪ್ತ ಬಳಗದವರೇ ಇವರು, ಶ್ರೀ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಿಇಒ ಸರ್, ಹಾಗೂ ಸ್ವತಃ ನಿಮ್ಮ ಮೂವಿಯ ಪ್ರೊಡ್ಯೂಸರ್ ಸರ್ ಆಗಿರುವಂತಹ ನಿತ್ಯಾನಂದ ನಾಯಕ್ ನರಸಿಂಗ್, ನಿತ್ಯಾನಂದ ಸರ್ ಹಾಗೂ ಉಮೇಶ್ ಸರ್. ನಿತ್ಯಾನಂದ್ ಸರ್ ಎಷ್ಟು ನಮ್ಗೆ ಪ್ರೊಡ್ಯೂಸರ್ ಆಗಿ ಬೆನ್ನು ತಟ್ಟಿ ಸಪೋರ್ಟ್ ಮಾಡಿದಾರ, ಆದ್ರೆ ಹಿಂದೆ ಅವ್ರು ಮಾತ್ರ ಕ್ಯಾಮರಾದ ಮುಂದೆ ಬರ್ಲಿಲ್ಲ ಅಥವಾ ಯಾವ್ದಕ್ಕೆ ಬರ್ಲಿಲ್ಲ, ನನ್ನ ಹಿಂದೆನೆ ಸೆಕೆಂಡ್ ಪ್ರೊಡ್ಯೂಸರ್ ಆಗಿ ನಮ್ಗೆ ಸಪೋರ್ಟ್ ನಿಂತು ಬೆನ್ನೆಲುಬು ನಿಂತು ಇನ್ನೊಬ್ರು ನಿಂತವರು ಉಮೇಶ್ ಸರ್, ಅವರ ಕ್ಲೋಸ್ ಫ್ರೆಂಡ್. ನಿತ್ಯಾನಂದ್ ಸರ್ ಅವರ ಕ್ಲೋಸ್ ಫ್ರೆಂಡ್. ನಮ್ಗೆ ಫಿಲ್ಮಿಗೆ ಬಜೆಟ್ ಏನು ಕಮ್ಮಿ ಆಯ್ತು, ಹೇಳಿದ್ರೆ ಸರ್ ಹೀಗೆ ಬಜೆಟ್ ಕಮ್ಮಿ ಆದಾಗ ನಾನಿದ್ದೇನೆ ನೀನ್ ಮಾಡು ಅಂತ ಹೇಳಿ ಬೆನ್ನು ತಟ್ಟಿ ನಿಂತವರು ಇವರು, ಅವನ ಜೊತೆ ಉಮೇಶ್ ಸರ್. ಅವರು ನಾವ್ ಆಕ್ಚುಲಿ ಮೊದ್ಲಿಂದ ಹೇಳ್ಬೇಕಿತ್ತು, ಯಾಕಂತ ಹೇಳಿದ್ರೆ ನಿತ್ಯಾನಂದ್ ಸರ್ ಮತ್ತು ಉಮೇಶ್ ಸರ್ ಮೊದ್ಲು, ಯಾಕಂತ ಹೇಳಿದ್ರೆ ಫಿಲ್ಮಿಗೆ ಎಷ್ಟು ಏನಿದ್ರು ಸಹ ಪ್ರೊಡ್ಯೂಸರ್ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಅವರು ನಮ್ಗೆ ಮೊದ್ಲು ಎರಡು ಕಣ್ಣುಗಳು, ನಮ್ಮ ಫಿಲ್ಮಿಗೆ ಎರಡು ಕಣ್ಣುಗಳು ಅವರೇ. ಒಂದು ಕಣ್ಣಿದ್ದು ಒಂದು ಕಣ್ಣಿಲ್ಲದ ನಮ್ಗೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ಆತರ ಅವರು ಅಷ್ಟು ಸಪೋರ್ಟ್ ಮಾಡಿ, ಆಕ್ಚುಲಿ ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಬಟ್ ಇವರು ಪ್ರತಿಯೊಂದು ಸೆಟ್ ಅಲ್ಲಿ ಅವ್ರಿಗೆ ಏನು ಬೇಕು ಇಡೀ ಸೆಟ್ಗೆ ಏನು ಬೇಕು ಏನು ಬೇಡ ಅವ್ರು ಹೇಳಿ ಅವರಿಂದ ಅವರೇ ತಂದುಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ತೆರೆಯ ಹಿಂದಿನ ಕಲಾವಿದರ ಬಗ್ಗೆ ಬಹಳಷ್ಟು ಭಾವನಾತ್ಮಕವಾಗಿ ಮಾತಾಡಿದ್ದೀರಿ, ಹಾಗೂ ನಿಮ್ಮ ಚಿತ್ರದ ಪ್ರೊಡ್ಯೂಸರ್ ಬಗ್ಗೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡಿದ್ದೀರಿ.
ಸರಿ, ಕೋಸಲ್ವುಡ್ ನಲ್ಲಿ ಒಂದು ಚೊಚ್ಚಲ ಬಾರಿಯಾಗಿ ನಿಮ್ಮ ನಿರ್ದೇಶನದಲ್ಲಿ ಶಕಲಕ ಬೂಮಮ್ ಚಲನಚಿತ್ರ ಮೂಡಿ ಬರ್ತಾ ಉಂಟು. ಬಹುಶಃ ಕೋಸಲ್ವುಡ್ ನಲ್ಲಿ ಯಂಗ್ ಡೈರೆಕ್ಟರ್ 24ನೇ ವಯಸ್ಸಿನಲ್ಲಿ ನೀವು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಿರಿ. ಅಂದ್ರೆ ಬಿಗ್ ಬಜೆಟ್ ಮೂವಿಯಾಗಿ ಶಕಲಕ ಬೂಮಮ್ ತೆರೆಯ ಮೇಲೆ ಬರಲಿದೆ, ಸಜ್ಜುಗೊಂಡಿದೆ. ಆದ್ರೆ ಇನ್ನು ಕೋವಿಡ್ ಬಗ್ಗೆ ನಿರೀಕ್ಷೆಯಲ್ಲಿ ಇದ್ರೆ ಏನಾಗ್ತದೆ ಅಂತ. ನಿಮ್ಮ ಬಿಸಿ ಅವಧಿಯಲ್ಲೂ ನಿಮಗೆ ಕಾರ್ಯದ ಒತ್ತಡ ಇದ್ರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಸರ್, ಧನ್ಯವಾದಗಳು. ಬಹುಶಃ ನಿಮ್ಮಲ್ಲಿ ಇನ್ನಷ್ಟು ಮಾತಾಡಲಿಕ್ಕಿತ್ತು. ಆದ್ರೆ ನಿಮ್ಮ ಶಕಲಕ ಬೂಮಮ್ ಚಲನಚಿತ್ರ ತೆರೆಗೆ ಬಂದು ಅದು ಯಶಸ್ಸು ಆದ ನಂತರ ನಿಮ್ಮ ಜೊತೆ ಇನ್ನೊಮ್ಮೆ ನಮ್ಗೆ ಸಂದರ್ಶನ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿ ಎನ್ನುವಂತಹ ಆಶಾಭಾವನೆಯೊಂದಿಗೆ ನಿಮ್ಮ ಚಿತ್ರತಂಡಕ್ಕೆ ನಮ್ಮ ಸುದ್ದಿನೈನ ಪರವಾಗಿ ಶುಭಾಶಯಗಳನ್ನ ಸಲ್ಲಿಸಿಕೊಳ್ತಾ ನಿಮ್ಗೆ ಧನ್ಯವಾದಗಳು. ಹಾಗೂ ನಮ್ಮ ಈ ಸಂದರ್ಶನ ಕಾರ್ಯಕ್ರಮವನ್ನ ಸುಂದರವಾಗಿ ಚಿತ್ರೀಕರಣ ಮಾಡುವಲ್ಲಿ ಸಹಕಾರವನ್ನು ನೀಡಿರುವಂತಹ ದೊಂಡೇರಂಗಡಿಯ ಅಶೋಕ್ ಡಿಜಿಟಲ್ಸ್ ನ ಅಶೋಕ್ ಕುಮಾರ್ ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಸುದ್ದಿ ನೈನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸುದ್ದಿ ನೈನ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ ನೈನ್.